ಸಮಸ್ತ ಸಂಗೀತ ಪ್ರೇಮಿಗಳೇ, ನಿಮ್ಮ ಕಿರಣ್ ಗೋವಿ ಮಾಡುವ ನಮಸ್ಕಾರಗಳು. ಪಾರು ವೈಫ್ ಆಫ್ ದೇವದಾಸ್, ಎರಡು ಸ್ವಾಭಿಮಾನ, ಹೃದಯದ ಪ್ರೀತಿಯ ಸಂಘರ್ಷದ ಕಥೆ, ನವಿರಾದ ಪ್ರೇಮ ಕಥೆಯಲ್ಲಿ ಸುಂದರ ಹಾಡುಗಳ ಮಿಶ್ರಣ. ಚಿಕ್ಕದಾಗಿ ಹೇಳಬೇಕಂದ್ರೆ ಎ ರೊಮ್ಯಾಂಟಿಕ್ ಮ್ಯೂಸಿಕಲ್ ಲವ್ ಸ್ಟೋರಿ. ಎಂಜಾಯ್ ಮಾಡಿ. ಧನ್ಯವಾದಗಳು. ಹಾಯ್, ನಾನು ನಿಮ್ಮ ಸೌಂದರ್ಯ. ಪಾರು ವೈಫ್ ಆಫ್ ದೇವದಾಸ್ ಈ ಪಿಕ್ಚರ್ ಟೈಟಲ್ಲು. ಪಾರು, ನಾನು ಆಕ್ಟ್ ಮಾಡ್ತಿರೋ ಪಾತ್ರ. ಕಿರಣ್ ಗೋವಿ ಸರ್ ನನಗೆ ಬಂದು ಕತೆ ಹೇಳಿದಾಗ ನನಗೆ ಪಾರು ಮೇಲೆ ಲವ್ ಆಗೋಯ್ತು. ಪಾರು ತುಂಬ ಈಗೋಯಿಸ್ಟಿಕ್ಕು, ಅವಳಿಗೆ ಲವ್ ಅಂದ್ರೇನು ಅಂತ ಗೊತ್ತಿಲ್ಲ. ಅವಳಿಗೆ ಬರೀ ಗೊತ್ತಿರೋದು ಡಾನ್ಸು, ಫ್ಯಾಮಿಲಿ, ಅಪ್ಪ ಅಮ್ಮ ಅಷ್ಟೇ. ಸೌಂದರ್ಯ ಸರ್, ಶಾರ್ಟ್ ರೆಡಿ. ನಾನು ಕಥೆಯನ್ನ ಹೇಳ್ತಾ ಇದ್ರೆ ನಮ್ ಡೈರೆಕ್ಟರ್ ಸರ್ ನನಗ್ ಬೈತಾರೆ. ನೀವ್ ಹಾಗೆ ನೋಡ್ತಾ ಇರಿ, ಕಥೆ ತುಂಬಾ ಸ್ವೀಟ್ ಆಗಿದೆ. ಕನ್ನಡದ ಸಮಸ್ತ ಜನರಿಗೂ ನನ್ನ ನಮಸ್ಕಾರ. ನಾನು ನಿಮ್ಮ ಶ್ರೀನಗರ ಕಿಟ್ಟಿ. ಪಾರು ವೈಫ್ ಆಫ್ ದೇವದಾಸ್ ಈ ಸಿನಿಮಾದಲ್ಲಿ ನಾನು ದೇವ್ ಪಾತ್ರ ಮಾಡ್ತಾ ಇದ್ದೆ. ನನ್ನ ಸಿನಿಮಾ ಬದುಕಲ್ಲಿ ನಾನು ಇದುವರೆಗೂ ಮಾಡದಿರುವಂಥ ಒಂದು ಪಾತ್ರ, ನಾನು ಇದುವರೆಗೂ ಅನುಭವಿಸದಿರುವಂಥ ಒಂದು ಕತೆ. ಇಂಥ ಅದ್ಭುತವಾದ ಕಥೆನ ನನ್ನ ನೆಚ್ಚಿನ ಗೆಳೆಯ ಹಾಗೂ ನಿರ್ದೇಶಕರಾದ ಕಿರಣ್ ಗೋಯವ್ರು ಮಾಡಿದ್ದಾರೆ. ಇದೊಂದು ತುಂಬ ಮಜವಾಗಿರೋ ಪ್ರೇಮ ಕತೆ. ನಿಮಗೆಲ್ಲ ಗೊತ್ತಿರಬಹುದು, ಜಗತ್ತಿನಲ್ಲಿ ಪ್ರತಿಯೊಂದು ಜೀವಿಗೂ ತುಂಬ ಮುಖ್ಯವಾಗಿ ಬೇಕಾಗಿರೋದು ಪ್ರೀತಿ. ಈ ಪ್ರೀತಿ ಇಲ್ಲದೆ ಒಂದು ಹುಲ್ಲು ಕಡ್ಡಿನೂ ಅಲ್ಲಾಡೋಲ್ಲ. ಅಂಥ ಪ್ರೀತಿಯ ಅಮಲ್ನಲ್ಲಿ ಇರ್ತಕ್ಕಂಥ ಇಬ್ಬರು ಪ್ರೇಮಿಗಳು. ಹೋ ಸಾರಿ ಸಾರಿ ಸಾರಿ, ಇಂಟ್ರೊಡಕ್ಷನ್ ಮಾಡ್ಕೊಳ್ಳಿ ಅಂದ್ರೆ ಇಡೀ ಸಿನಿಮಾ ಕಥೆನೇ ಹೇಳ್ತಾ ಇದ್ದೀನಿ. ಸಾರಿ ಡೈರೆಕ್ಟ್ರೇ, ಸಾರಿ. ಓಕೆ, ಪರವಾಗಿಲ್ಲ. ನೀವು ಈಗ ಒಂದು ಮುದ್ದಾದ ರೊಮ್ಯಾಂಟಿಕ್ ಆದ ಮ್ಯೂಸಿಕಲ್ ಚಿತ್ರನ ನೋಡಿ, ಎಂಜಾಯ್ ಮಾಡಿ. ಸರಿ ಇದೆಯಲ್ವಾ? ಅಲ್ಲ ಮೇಡಮ್, ಅದು ಸಾಂಗಿಗೆ ಸೂಟ್ಸ್ ರೆಡಿ ಆಗಿದೆ. ಲೇಟ್ ಆಗ್ಬಿಡುತ್ತಮ್ಮ. ಇಲ್ಲ ಸರ್, ಬೇಗ ಬಂದ್ಬಿಡ್ತೀನಿ. ಸರ್ ಬಂದ ತಕ್ಷಣ ಟ್ರೈ ನೋಡಿ ಸರ್. ಎಷ್ಟು ಸ್ವಾರ್ಥ! ಸರಿಯಾದ ಸಮಯದಲ್ಲಿ ವಿನಿಮಯ ಆಗಲಿಲ್ಲ ಅಂದರೆ ಪ್ರೀತಿಸೋ ಹೃದಯಗಳಿಗೆ ಎಷ್ಟು ಕಷ್ಟ, ನಷ್ಟ ಅಂತ ನನಗೆ 3 ವರ್ಷದಲ್ಲಿ ಗೊತ್ತಾಯ್ತು. ಅಫ್ಕೋರ್ಸ್, ನನ್ನ ಪ್ರೀತಿ ಕಥೆನ ನಿಮ್ಗೆ ಹೇಳಲೇಬೇಕು. 2006 ರಿಂದ 2013 ವರೆಗೂ ದೀರ್ಘವಾದ ಪ್ರೀತಿಯ ಪಯಣ ನಂದು. 2006 ಇವತ್ತಿಗೂ ನೆನಪಿದೆ ನನಗೆ. ನಾನು ದೇವನ್ ಫಸ್ಟ್ ಟೈಮ್ ಮೀಟ್ ಮಾಡಿದ್ದು ಕಡೂರ್ ರೈಲ್ವೆ ಸ್ಟೇಷನ್ನಲ್ಲಿ. ನಾನು ನಮ್ಮ ಅಪ್ಪ ಅಮ್ಮನ್ನ ರಿಸೀವ್ ಮಾಡಕ್ ಹೋಗಿದ್ದೆ. ದೇವ್ ಅವ್ರ ಅತ್ತೆ ಮಗಳನ್ನ ರಿಸೀವ್ ಮಾಡಕ್ ಬಂದಿದ್ರು. ನನ್ನ ಕಣ್ಣು ಅಪ್ಪ ಅಮ್ಮ ಯಾವ ಭೋಗಿ ಅಂತ
ದೇವ್ಕಣ್ಣು ಅವ್ರ ಅತ್ತೆ ಮಗಳು ಎಲ್ಲಿ ಅಂತ. ಪ್ರೀತಿಯ ಕಣ್ಣು ನಮ್ಮಿಬ್ಬರನ್ನು ಮೊದಲನೇ ಸಲ ಮೀಟ್ ಮಾಡಿಸ್ತು. ನನಗೆ 100% ಗೊತ್ತು ಇದು ನೀವೇ ಅಂತ. ಅಲ್ಲರಿ ಈಗ ತಾನೇ ನೋಡಿದೀವಿ, ಅಷ್ಟೇ ಬಂದು ಕಣ್ಣು ಮುಚ್ಚದ ರೀ? ನಂಗೊಳ್ಳೆ ಕಣ್ ಬಿಡಕ್ ಮುಂಚೆನೆ ಮುಚ್ಚಿದಂಗೆ ಅನಿಸ್ತಾ ಇದೆ. ಪ್ಲೀಸ್ ರೀ, ನಂಗೆ ನಾಚಿಕೆ ತಡೆಯಕ್ಕಾಗ್ತಿಲ್ಲ, ಪ್ಲೀಸ್ ಬಿಡ್ತೀರಾ? ನಾಚಿಕೆ ಆಗದೆ ಇನ್ನೇನು, ನಾನು ಬಂದಿದ್ದೀನ ಅಂತ ಹುಡ್ಕೋದ್ ಬಿಟ್ಟು ಅದಿನ್ಯಾರ್ನೋ ಹುಡ್ಕೊಂಡು ನಿಂತಿದ್ಯಲ್ಲ. ಮೈ ಡಿಯರ್ ಮಾವ, ಫಸ್ಟ್ ಲುಕ್ ಅಲ್ಲಿ ಫುಲ್ ಲವ್. ಅದು ಅವಳ ಕಣ್ಣಲ್ಲ ಏನೋ ಒಂಥರ. ತಪ್ಪೇನಿಲ್ಲ ಮಾವ, ಯೂರೋಪ್ ನಲ್ಲಿ 1, 2, 3 ಅಂತ ಲವ್ ಮಾಡ್ತಾರೆ, ಅದ್ರಲ್ಲಿ ಯಾವುದೋ ಒಂದು ಹುಡುಗಿ ಫಿಕ್ಸ್ ಆಗ್ತಾರೆ. ಎಕ್ಸ್ಪೀರಿಯನ್ಸ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಬಿಡು. ಆದ್ರೆ ನಾನೀನ್ ಅತ್ತೆ ಮಗಳು, ನನ್ ಕುತ್ತಿಗೆ ಖಾಲಿ ಇದೆ, ಅದಕ್ಕೆ ನೀನು ತಾಳಿ ಕಟ್ಬೇಕು. ಓಕೆನಾ? Hi, Sukanya. How are you? I'm good. How are you? Fine, thank you. Journey hegittu? Super agittu. Ellu bore aglilla. Friendly couple sikidru. Kadaga maatadustidru. Jothege olle company nu aitu. Jothege avr magalu bagge tumbane chenagi maatadidru. Yar magale? Paru. Parvati Srinivas Shastri. Ade neenu confuse agi, re nan kannu muchu pedri, tumba naachike agutte anta helta idyala, ade hudgi bagge. ಯಾರು ಆ ರೈಲ್ವೆ ಸ್ಟೇಷನ್? ಆ ಕಣ್ಣುಗಳು ಅದೇ ಹುಡುಗಿನ? ಅವಳೇ. ಸುಕನ್ಯಾ, ಆ ಮನೆಯವರು ಎಲ್ಲಿರೋದು, ಅಡ್ರೆಸ್ ಏನು, ಅದನ್ನಾದ್ರೂ ಹೇಳಿದ್ರ? ಹಾ ಹೇಳಿದ್ರು, ನನ್ ಮಗಳಿಗೆ ಒಬ್ಬ ಗಂಡಿದ್ರೆ ನೋಡಮ್ಮ ಅಂತ. ಹೇಯ್ ಜೋಕ್ ಮಾಡಬೇಡ, ನಾನು ಬಂದಾಗಿಂದ ನೋಡ್ತಾನೆ ಇದ್ದೀನಿ. ನನ್ನನ್ನೇ ಟಾರ್ಗೆಟ್ ಮಾಡ್ಕೊಂಡು ನನ್ನೇ ಬ್ರಿಡ್ಜ್ ಆಗಿ ಇಟ್ಕೊಂಡು ಅದ್ ಯಾವಳನ್ನ ಪಟಾವ್ ಮಾಡ್ಕೊಳಕ್ ಹೋಗ್ತಿದ್ಯಾ? ಸುಕ್ಕು, ನೀನ್ ಚೆನ್ನಾಗಿದ್ಯಾ? ಯೂರೋಪ್ ಇಂದ ನನ್ಗೇನಾದ್ರೂ ತಂದ್ಯಾ ಅದು ಇದು ಅಂತ ಕೇಳ್ತೀಯ ಅನ್ಕೊಂಡ್ರೆ ನೋಡು, ನೀನ್ ಲೈನ್ ನ ಕ್ರಾಸ್ ಮಾಡ್ತಿದ್ಯಾ. ಸುಕ್ಕು ಡಾರ್ಲಿಂಗ್, ನಿಂಗೊಂದು ವಿಷಯ ಗೊತ್ತಾ, ಹುಡುಗಿ ಅಂದ್ರೆ ಹಂಗಿರ್ಬೇಕು. ಅವಳ ಕಣ್ಣು, ಅವಳ ನೋಟ, ಅವಳ ಇನ್ನೋಸೆಂಟ್ ಫೇಸು. ಹಲೋ, ಅವಳು ಕಥಕ್ ಡಾನ್ಸರ್. ಸುಕ್ಕು, ಅವಳು ಕಥಕ್ ಡಾನ್ಸರ್, ನಾನ್ ವೆಸ್ಟರ್ನ್ ಸಿಂಗರ್, ನಾನ್ ದೇವು, ಅವಳು ಪಾರ್ವತಿ. ದೇವದಾಸ್, ಪಾರ್ವತಿ, ಪಾರ್ವತಿ, ದೇವದಾಸ್. ಯಾಕೆ ಇದ್ಯಾ ಪಾರ್ವತಿ ದೇವದಾಸ್? ಯುವರ್ ಮ್ಯಾಡ್. ಪಾರ್ವತಿ ಪ್ಲಸ್ ದೇವದಾಸ್, ಇಬ್ರು ಭಗ್ನ ಪ್ರೇಮಿಗಳೇ. ನಿನ್ ಕತೆನು ಹಾಗಿದೆ. ಸುಕ್ಕು ಪ್ಲೀಸ್ ಡಿಸ್ಕರೇಜ್ ಮಾಡಬೇಡ. ಓ ಏನ್ ಸಾಹೇಬ್ರು, ಫಸ್ಟ್ ಲುಕ್ ಅಲ್ಲೇ ಲವ್ ಆಗ್ಬಿಡ್ತಾ? ನೀನ್ ಏನೇ ಮಾಡ್ಕೋ ದೇವ್, ಬಟ್ ಈ ಖಾಲಿ ಕುತ್ತಿಗೆಗೆ ನೀನೇ ತಾಳಿ ಕಟ್ಬೇಕು. ಅಯ್ಯೋ ಅಮ್ಮ ತಾಯಿ, ಸುಮ್ನೆ ತಮಾಷೆಗಂದ ಕಣೆ.
ಹೌ ವಾಸ್ ಯುರೋಪ್? ನಿನ್ನ ಎಜುಕೇಶನ್ ಹೇಗಿತ್ತು? ಸೂಪರ್. ನೀನ್ ಇಷ್ಟಪಡ್ತಿರೋ ಪಾರು ಬಗ್ಗೆ ಫುಲ್ ಡೀಟೇಲ್ಸ್ ಬೇಕಾ? ಒಟ್ಟಿದ್ರೆ ಚೆನ್ನಾಗಿರ್ತಿತ್ತು. ನನಗೂ ಕಥಕ್ ಡಾನ್ಸ್ ಕಲಿಬೇಕು ಅಂತ ಆಸೆ ಇದೆ, ಸೇರಿಸ್ತೀಯಾ? ನನ್ನ ಅವಳ ಮಧ್ಯೆ ನೀನ್ ಬ್ರಿಡ್ಜ್ ಆಗ್ತೀಯ ಅಂದ್ರೆ ಸೇರಿಸ್ತೀನಿ. ನೀನು ಈ ಬೋಲ್ಟ್ ನಟ್ಟು ಲೂಸ್ ಆಗಿರೋ ವೀಕ್ ಬ್ರಿಡ್ಜ್ ಆಗಬಾರ್ದು, ತುಂಬಾ ಸ್ಟ್ರಾಂಗ್ ಆಗಿರೋ ಬ್ರಿಡ್ಜ್ ಆಗ್ಬೇಕು. ಐಲ್ ಡೂ ಮೈ ಬೆಸ್ಟ್. ರೈಲ್ವೆ ಸ್ಟೇಷನ್ ಅಲ್ಲಿ ಮೀಟ್ ಆದವರು ಮತ್ತೆ ಮೀಟ್ ಆಗಿದ್ದು ಚಿಕ್ಕಮಂಗ್ಳೂರ್ ಸಂತೆಯಲ್ಲಿ. ಇಲ್ಲಿ ನೋಡು, ಮತ್ತೇನಾದ್ರೂ ಬೇಕಾದ್ರೆ ಕೊಡಮ್ಮ. ಆಯ್ತಾರು, ಇದನ್ನ ಜೀಪಲ್ಲಿ ಇಟ್ಟು ಬರ್ತೀನಿ, ಇಲ್ಲೇ ಇರು. ಆಯ್ತಪ್ಪ, ಒಟ್ಟೆ ಎಷ್ಟಾಯ್ತು? ಇನ್ನೇನಾದ್ರು ಬೇಕವ? ಎಲ್ಲ ತರಕಾರಿನೂ ಸೇರಿ 150 ಆಯ್ತು. ಕಾಸು ನೀವು ಕೊಡ್ತೀರವ? ಇಲ್ಲ, ನಮ್ಮಪ್ಪ ಬಂದು ಕೊಡ್ತಾರೆ, ಒಂದ್ ನಿಮಿಷ. ನಾವು ಕೊಟ್ರೆ ಬೇಡ ಅಂತೀರಾ? ನೀವ್ ಯಾಕೆ ಕೊಡ್ಬೇಕು? ನಮ್ಮಪ್ಪ ಬಂದು ಕೊಡ್ತಾರೆ. ಅದು ಗೊತ್ತಿದೆ, ಆದ್ರೆ ಇವತ್ತು ಹೋಲಿ ಹಬ್ಬ, ಈ ಚಂದಾದ ಮುಖಕ್ಕೆ ಒಂದೇ ಒಂದು ಬೇಡ. ಮಾನವೀಯತೆ ದೃಷ್ಟಿಯಿಂದ ಅವ್ರು ನನ್ನನ್ನು ಕಾಪಾಡಿದ್ರು. ದೇವ್ಗೆ ನನ್ನ ಮೇಲೆ ಫಸ್ಟ್ ಸೈಟಲ್ಲೇ ಲವ್ ಆಗಿತ್ತು, ಆದರೆ ನಾನೇ ಪೆದ್ದಿ. ಆ ಪ್ರೀತಿನ ಅರ್ಥ ಮಾಡ್ಕೊಳ್ಳೋಕ್ಕೆ ತುಂಬ ಸಮಯ ತಗೊಂಡ್ಬಿಟ್ಟೆ ಅನ್ಸುತ್ತೆ. ನಮ್ಮಿಬ್ಬರ ಮಧ್ಯ 2 ವರ್ಷ ಫ್ರೆಂಡ್ಶಿಪ್ ಇತ್ತು, ಪ್ರೀತಿನೂ ಹುಟ್ಕೊಂಡಿತ್ತು. ಅದು ಖುಷಿ ವಿಚಾರನೇ, ಆದರೆ ಸ್ವಾಭಿಮಾನ ತುಂಬ ಜಾಸ್ತಿ ಇತ್ತು. ನನಗಿದೆಲ್ಲ ಇಷ್ಟ ಆಗಲ್ಲ. ಯಾರಾದರೂ ಮಿಸ್ಬಿಹೇವ್ ಮಾಡಿದ್ರೆ ತಡ್ಕೊಳಕ್ ತುಂಬಾ ಕಷ್ಟ ಆಗುತ್ತೆ. ನೀವೇ ನನಗೆ ಥ್ಯಾಂಕ್ಸ್ ಹೇಳ್ಬಿಡಿ, ಪರವಾಗಿಲ್ಲ.
ಬೇಡ ಪ್ರೀತಿನೂ ಬೇಡ ಅಂತಿದ್ದೋಳು ನನ್ನನ್ನು. ಆ ಪ್ರೀತಿಯ ಪಯಣ ಬಿಡಬೇಕಲ್ಲ. ಒಂಟಿ ಸಂಚಾರಿಯಾದ ನನಗೆ ದೇವ್ ಸಿಕ್ಕಿದ್ದು ಬ್ಯಾಂಗ್ಳೂರಿಂದ ಡೆಲ್ಲಿಗೆ ಹೋಗೋ ಟ್ರೈನ್ನಲ್ಲಿ 2009. ಪಾರ್ವತಿ ಶ್ರೀನಿವಾಸ್ ಶಾಸ್ತ್ರಿ. ದೇವ್, ಸಾರಿ ಸಾರಿ ಪಾರ್ವತಿ ಮೇಡಮ್, ಹೇಗಿದ್ದೀರಾ? ನಮಸ್ಕಾರ ರೀ. ನಮಸ್ಕಾರ. ನಮಸ್ಕಾರ ರೀ. ನಮಸ್ಕಾರ. ನಮಸ್ಕಾರ ರೀ. ಏನ್ ಸಿಕ್ಕ ಸಿಕ್ಕವನ್ನೆಲ್ಲ ಮಾತಾಡಿಸ್ತಿದ್ದೀರಾ? ಸುಮ್ನೆ ಕೂತ್ಕೊಳಕ್ ಆಗಲ್ವಾ? ಸುಮ್ಕಿರೆ, ನನಗೆ ಅಂತ ಒಂದು ಐಡೆಂಟಿಟಿ ಬೇಡವಾ? ನಿನ್ ಮೂತಿಗೆ ಅದು ಬೇರೆ ಕೇಳು. ನಮಸ್ಕಾರ ರೀ. ಟಿಕೆಟ್ ಪ್ಲೀಸ್. ಟಿಕೆಟ್ ಕೊಡಿಪ್ಪ, ಟಿಕೆಟ್ ಕೊಡಿಪ್ಪ. ಓ ನಗು ನಗು ನಗು, ಅದುವೇ ಶೋಭೆ ನಿನಗು. ಈ ನಿನ್ನ ನಗು ಖುಷಿ ಕೊಡುವುದು ನನಗು. ತಗೊಳ್ಳಿ ಆ ಟಿಕೆಟ್ ಕೊಡಿ. ಟಿಕೆಟ್ ಪ್ಲೀಸ್. ನೆನಪು ನೆನಪು ನೆನಪು, ಎಲ್ಲರಿಗೂ ಬಗೆ ಬಗೆಯ ನೆನಪು. ಮಾಸಿ ಹೋಗುವುದಿಲ್ಲ ನೆನಪು, ಮನದಲ್ಲಿ ಉಳಿದರೆ ಅದೇ ಮಹಾ ಬಿಳುಪು ಬಿಳುಪು ಬಿಳುಪು. ಸರ್ ಏನ್ ಸಖತ್ ಆಗಿದ್ರಿ ಸರ್. ನನಗಂತೂ ಮರ್ತೋಗಿರೋ ಸುಮಾರು ನೆನಪುಗಳು ಮತ್ತೆ ನೆನಪಾಗೋಯ್ತು. ಥ್ಯಾಂಕ್ ಯು ಸರ್. ಸರ್, ನನಗೆ ಸೀಟ್ ಎಕ್ಸ್ಚೇಂಜ್ ಮಾಡ್ಕೊಡಿ. ಐ ಆಮ್ ಎ ಟಿವಿ ರಿಪೋರ್ಟರ್. ಕಣ್ಣಲ್ಲಿ ಕಾಣುತ್ತಿದೆ ಕೋಪ. ಹೌದೌದು, ಕಣ್ಣಲ್ಲಿ ಕಾಣುತ್ತಿದೆ ಕೋಪ. ಯಾರದು ಶಾಪ? ಹೀಗೆಲ್ಲ ಆಯ್ತಲ್ಲ ಪ್ರೀತಿ ಆಟದಲ್ಲಿ. ಪಾಪ ಪಾಪ ಪಾಪ. ಅಯ್ಯೋ ಪಾಪ, ಏನ್ ಕಷ್ಟ ಇದೆಯೋ ಅಲ್ಲೂರ. ಸರ್ ಪ್ಲೀಸ್ ಕೊಡಿ. ಮೇಡಮ್, ಮೇಡಮ್ ನಮಸ್ಕಾರ. ನಮಸ್ಕಾರ. ಈ ಕಡೆ ಬರ್ರೆ ಸರ್. ಹೇಳಿ ಸರ್. ನಿಮ್ಗೆ ಈ ಗೀತಾ ಪಬ್ಲಿಕೇಶನ್ ಗೊತ್ತಾ? ಗೊತ್ತು, ಅವರು ದೊಡ್ಡ ಪಬ್ಲಿಷರ್.
ನಂದೇ ಸರ್. ನೀವಿದುವರೆಗೊಂದೇನೊಂದು 1000 ಕವಿತೆ ಬರೆದಿದ್ರ? ಇಲ್ಲ ಸರ್, ಇಲ್ಲಿವರೆಗೂ 150 ಬರೆದಿದ್ದೀನಿ, ಇನ್ನೊಂದು 50 ಸದ್ಯದಲ್ಲ ಬರೆದು ಮುಗಿಸ್ಬಿಡ್ತೀನಿ. ನೋಡಿ, ನೀವು ಬರೆದಿರೋ ಅಷ್ಟು ಕವಿತೆಗಳನ್ನ ನನಗೆ ಕೊಡಿ, ನಾನು ಪಬ್ಲಿಷ್ ಮಾಡ್ತೀನಿ. ಹಾಗೆ ಈಗ ಹೋದ್ರಲ್ಲ ನಮ್ಮ ಟಿವಿ ರಿಪೋರ್ಟ್, ಹೌದು ಅವ್ರ ಎದುರುಗಡೆನೆ ಒಂದು ಸೀಟ್. ಹುಡುಕುವ ಆಸೆ ಬಿಡು, ಹುಡುಕುವ ಆಸೆ ಬಿಡು, ಹುಡುಕಾಗಿದೆ ಅದೇ ನಿನ್ನ ಪಾಡು, ಹಿಂದೆ ಓಡು ಆಮೇಲೆ ನೀನು ನೋಡು ನೋಡು ನೋಡು. ಥ್ಯಾಂಕ್ ಯು ವೆರಿ ಮಚ್. ಟಿಕೆಟ್ 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 ಕೊಡಿಪ್ಪ, ನಮಸ್ಕಾರ. ನನ್ನ ಹೆಸರು ಬಸಯ್ಯ ಅಂತ. ನಮಸ್ಕಾರ. ನಮಸ್ಕಾರ. ಟಿವಿ ರಿಪೋರ್ಟರ್ಗಳಿಗೆ ಸೀಟ್ ಚೇಂಜ್ ಆಗುತ್ತೆ ಅಂದ್ರೆ ನಾವು 300 ರೂಪಾಯಿ ಕೊಟ್ಟಿದ್ದೀವಿ, ನಮಗೂ ಆಗುತ್ತೆ ಅಲ್ವಾ? ಅಲ್ವಾ ಸರ್? ಆಗ್ಬೋದು ಆಗ್ಬೋದು. ಅಲ್ಲ, ನಾವು ಟ್ರೈನಲ್ಲಿ ಯಾವಾಗಲೂ ಟಿಕೆಟೇ ತಗೊಳಲ್ಲ, ಓಡಾಡ್ತಿಲ್ವೇ? ಮುಖ ನೋಡಿದ್ರೆ ಗೊತ್ತಾಗುತ್ತೆ. ನಿನ್ಗೊಂದು ನನ್ಗೊಂದು, ಇಬ್ರಿಗೂ ನಾನು ಕೊಡಪ್ಪ. ಒನ್ ಚಾಯ್ ಪ್ಲೀಸ್. ಎರಡು ಟೀ ಕೊಡಮ್ಮ. ಸರಿ ಸರ್. ಎರಡು ನನಗ್ ಒಂದೇ ಚಾಯ್ ಸಾಕು. ಆಯ್ತಮ್ಮ. ಈ ಮಗಿಗೆ ಒನ್ ಟೀ ಸಾಕಾಗುತ್ತಾ? ಸಾಕಾಗಲ್ಲ. ಏನ್ ಸರ್, ಎರಡಾದ್ರೂ ಬೇಡವಾ? ಮದುವೆ ಮಾಡ್ಕೊಳ್ಳೇ ಇಲ್ಲ. ಈಗೆಲ್ಲಿದ್ದಾಳೆ? ಬ್ಯಾಕ್ ಟು ಯುರೋಪ್. ಅಲ್ಲಿನ ಮಕ್ಕಳಿಗೆ ಕಥಕ್ಕೂ ಭರತನಾಟ್ಯ ಹೇಳ್ಕೊಡ್ತಾ ಇದ್ದಾಳೆ. ನೀವು ರಿಪೋರ್ಟರ್ ಆಗಿ ಯಾವ ಚಾನಲ್ ಕೆಲಸ ಮಾಡ್ತಿದ್ರ? ಹೆಚ್ ಕೆ ಟಿವಿ. ಈಗ ಡೆಲ್ಲಿಗೆ ಹೋಗ್ತಿರೋದು ಒಂದು ಕಾನ್ಫರೆನ್ಸ್ಗೆ. ರೀ, ನಾನು ಡೆಲ್ಲಿಗೆ ಹೋಗ್ತಾ ಇದ್ದೀನಿ ರೀ, ಒಂದು ಜಿಂಗಲ್ದು ಸಾಂಗ್ ರೆಕಾರ್ಡಿಂಗ್ ಇತ್ತು. ನೀವು ಫಿಲಮ್ಸ್ಗೆ ಟ್ರೈ ಮಾಡಿಲ್ವಾ? ಕರ್ನಾಟಕ ರಾಜ್ಯದಲ್ಲಿರೋ ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ನೂ ಟ್ರೈ ಮಾಡಿದೆ, ಕೊನೆಗೆ ಒಬ್ಬರೇಬ್ರು ಚಾನ್ಸ್ ಕೊಟ್ರು. ದಟ್ಸ್ ಗ್ರೇಟ್. ಯಾವ ಸಾಂಗ್? ಲಾಲಲ್ಲ ಕೋರಸ್ಗೆ. ನಿಮ್ ಮದ್ವೆ? ನಿಮ್ಗೆ ಗೊತ್ತಲ್ಲ, ನನ್ನ ಯಾರೋ ಅವರು ರಿಜೆಕ್ಟ್ ಮಾಡಿದ್ರು. ಅವರು ಏನು ಹೇಳಲಿಲ್ಲ, ತುಂಬಾ ದೂರ ಹೋಗ್ಬಿಟ್ರು. ಹಂಗಂತ ನಾವು ಸುಮ್ಮನೆ ಇರಕ್ಕಾಗತ್ತೆ? ಸಂಸಾರದ ಸುಖ ಅನುಭವಿಸ್ಬೇಕಲ್ಲ. ಒಂದು ರಾಶಿ ಫೋಟೋಸ್ ಬಂದಿತ್ತು, ಕಣ್ಣು ಮುಚ್ಕೊಂಡು ಯಾವುದೋ ಒಂದು ಎತ್ಕೊಂಡೆ. ಅವಳೇ ಆರತಿ. ಸುಬ್ರಹ್ಮಣ್ಯ ನನ್ನ ಹಿರಿಯ ಮಗನ ಹೆಸರು. ನನಗೆ ಗಣೇಶನೂ ಬೇಕಂತ ಆಸೆ. ನಮ್ಮ ಹೆಂಗಸರು ಇನ್ನು ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ, ಪ್ರಯತ್ನ ನಡೀತಾನೆ ಇದೆ. ತಮ್ಮದು ಯಾ ನಮ್ಮ ಚಾನೆಲ್ ಮಾರ್ಕೆಟಿಂಗ್ ಚೀಫ್ ಪ್ರಪೋಸ್ ಮಾಡಿದ್ದಾರೆ, ಅವರನ್ನೇ ನೋಡಕ್ ಹೋಗ್ತಾ ಇರೋದು. ದಟ್ಸ್ ಗುಡ್. ನೀವು ಇಷ್ಟಪಟ್ಟಿದ್ದ ಹುಡುಗನೇ ನಿಮಗೆ ಸಿಕ್ತಿದ್ದಾನೆ. ಗುಡ್ ಲಕ್. ಅವನು ಅವತ್ತು ಹೇಳಿದ ಸುಳ್ಳು ಅಂತ ನನಗೆ ಗೊತ್ತಾಯ್ತು, ಹಾಗೆ ನಾನು ಹೇಳಿದ್ದು ಸುಳ್ಳು ಅಂತ ದೇವಕ್ಕೆ ಗೊತ್ತಾಗಿರುತ್ತೆ. ಹೇಗಿದ್ದಿದ್ದ ಪ್ರೀತಿ ಯಾಕೆ ಹೀಗಾಗೋಯ್ತು ಇದು ನಿಮಗೆ ಗೊತ್ತಾಗಲೇಬೇಕು. ದೇವ್ನ ನಾನು ಮತ್ತೆ ಮೀಟ್ ಮಾಡಿದ್ದು ನಮ್ಮ ಗುರುಕುಲದಲ್ಲಿ, ಅಲ್ಲಿಂದ ಶುರುವಾಯಿತು ನಮ್ಮ ಸ್ವಾಭಿಮಾನದ ಪ್ರೀತಿ. ಇದೆ ನೀನ್ ಕೇಳಿದ ಗುರುಕುಲ.
ನೀವ್ ಯಾರ ನುಡುಕ್ತಾ ಇದ್ದೀರಾ ಅಂತ ನಂಗೆ ಗೊತ್ತಾಯ್ತು ಬಿಡಿ ಅಂಕಲ್. ಏನ್ ಗೊತ್ತಾಯ್ತು? ಹೊಸೊಬ್ರು ಹೊಸ ಆಂಟಿ ಬಂದಿದ್ದೀರ ಅಂತ ತಾನೇ ಇಷ್ಟೊಂದು ಟೆನ್ಷನ್. ಇದು ನಮ್ ಜಾಗ, ಟೀಚರ್ ಲೀಸ್ ಕೊಟ್ಟಿದೀವಿ, ಟೀಚರ್ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಎಸ್ ಸತಿ ಅಂತ ಟೀಚರ್ ನೋಡಕ್ ಬರ್ತೀರಾ? ಮಕ್ಳ ಹತ್ರ ಸುಳ್ಳು ಹೇಳ್ಬೇಡಿ ಅಂಕಲ್, ಒಳ್ಳೇದಾಗಲ್ಲ. ಅಯ್ಯೋ ಅಣ್ಣ, ಏನಾದ್ರೂ ಒಳ್ಳೇದ್ ಮಾತಾಡಪ್ಪ, ಶುರುನಲ್ಲಿ ಕೆಟ್ಟದ್ ಮಾತಾಡ್ಬೇಡ. ಗಂಧರ್ವಳೆ ಕಾಡಿದೆ ನನ್ನನ್ನು ನೀನೊಬ್ಬಳೆ, ಚುಮು ಚುಮು ಬೆಳ್ಳಂ ಬೆಳಗ ಚೆಲ್ಲಿದೆ ಹುಡುಗನ ಖಾಲಿ ಲೋಕ ಬೆಳಗಿದೆ. ನೀನು ಮಾಯ ಮಾಡಿದೆ ಓ ದೇವತೆ, ನಿನ್ನ ಜೊತೆ ಶುರುವಾಯಿತೆ ನನ್ನ ಕಥೆ. Oh,
ಪಾರು ಬಂದಿದ್ದಾಳೆ, ಪಾರು ಬಂದಿದ್ದಾಳೆ, ಪಾರು ಬಂದಿದ್ದಾಳೆ, ಪಾರು ಬಂದಿದ್ದಾಳೆ, ಪಾರು ಬಂದಿದ್ದಾಳೆ. ನಿಜವಾಗ್ಲು ನಿಜವಾಗ್ಲು ಗ್ರೇಟ್ ಸುಕ್ಕು, ಪರ್ಫೆಕ್ಟ್ ಬ್ರಿಡ್ಜ್ ಅಂತ ನಿನ್ನೆ ಕಡೆ. ಈಗ ನಾನೇನ್ ಮಾಡೋದು? ಒಂದ್ ಕೆಲಸ ಮಾಡು, ನಿನ್ ರೂಮ್ಗೆ ಹೋಗಿ ನಿನ್ ಫೇವ್ರೇಟ್ ಗಿಟಾರ್ನ ನುಡ್ಸು. ಸಂಗೀತ ಪ್ರೇಮಿ ಆಗಿರೋ ನಿನ್ ಪಾರು ಬಹುಶಃ ನಿನ್ ಧ್ವನಿ ಕೇಳಿ ಸ್ವಲ್ಪ ಕನಿಕರ ಬಂದು ನಿಮ್ ಫ್ರೆಂಡ್ಶಿಪ್ ಇನ್ನು ಗಟ್ಟಿ ಆಗ್ಬೋದು ಏನೋ. ಯಸ್ ಥ್ಯಾಂಕ್ ಯು. ನಿಮ್ ದೇವಾ? ಹ್ಮ್, ನಮ್ ದೇವೆ. ಏ ಪಾರು, ಒಂದ್ ನಿಮಿಷ ಬರ್ತೀನಿ. ಸಾರಿ ಪಾರ್ವತಿ ಅವರೇ, ಯಾವಾಗ ಬಂದ್ರಿ? ನಾನು ಗೊತ್ತು ಬಿಡಿ, ಮೋಸ್ಟ್ಲಿ ನೀವು ಬಂದೊಂದು 15-20 ನಿಮಿಷ ಆದರೂ ಆಗಿರ್ಬೇಕು. ನನಗೆ ನೀವು ಬಂದಿದ್ದು ಗೊತ್ತೇ ಆಗಿಲ್ಲ. ನಾನು ಪ್ರಾಕ್ಟೀಸ್ ಮಾಡಲಿದ್ನಲ್ಲ, ಡೈಲಿ ಒಂದು 4-5 hours ಪ್ರಾಕ್ಟೀಸ್ ಮಾಡ್ತಿದ್ರೆ ನನಗೆ ನಿದ್ದೆನೇ ಬರಲ್ಲ ರೀ. ಹಲೋ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಗೊತ್ತಾಯ್ತು ಬಿಡಿ, ಏನು ಈ ರೇಂಜ್ಗೆ ಆಡ್ತಾರೆ ಅಂತನಾ? ನಮಗಿದೆಲ್ಲ ಕಾಮನ್ ರೀ. ನೀವೇನಾದ್ರೂ ನಾನು ಪ್ರಾಕ್ಟೀಸ್ ಮಾಡಿದ್ಮೇಲೆ ಫೈನಲ್ ವಾಯ್ಸ್ ಕೇಳಿದ್ರೆ ಕಳ್ದೋಗ್ಬಿಡ್ತೀರಾ. ಅದೆಲ್ಲ ಒಂಥರ ಗಾಡ್ ಗಿಫ್ಟ್ ಯು ನೋ. ಈಗಲೇ ತಡ್ಕೊಳಕ್ ಆಗ್ತಾ ಇಲ್ಲ, ಇನ್ ಫೈನಲ್ ವಾಯ್ಸ್ ಬೇರೆನಾ, ಈ ಸುಕನ್ಯಾ ಬೇರೆ, ಹೋದೋಳು ಇನ್ನು ಬಂದೇ ಇಲ್ಲ. ಓಹೋ, ಐ ಆಮ್ ವೆರಿ ಸಾರಿ ರೀ, ನಾನು ನಿಮ್ಮನ್ನ ಕೇಳದೆ ಮರ್ತುಬಿಟ್ಟೆ. ಏನ್ ತಗೋದಿರಾ, ಕಾಫಿ, ಟೀ, ಬೋನ್ವಿಟಾ, ಜ್ಯೂಸ್, ಎನಿಥಿಂಗ್ ಲೈಕ್ ದಟ್? ನೋ ಥ್ಯಾಂಕ್ಸ್. ಡೋಂಟ್ ವರಿ ದೇವ್, ಪುಟ್ಟಮ್ಮಂಗಾಗ್ಲೇ 3 ವಾಟರ್ ಮೆಲನ್ ಜ್ಯೂಸ್ ಆರ್ಡರ್ ಮಾಡಿದ್ದೀನಿ, ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಬರುತ್ತೆ. ತುಂಬ ಬ್ರಿಲಿಯಂಟ್ ಆಗಿದ್ಯಾ, ನಿನ್ ಫ್ಯೂಚರ್ ಸಕತ್ತಾಗಿದೆ ಕಣ. ಥ್ಯಾಂಕ್ ಯು. ನೋಡಿ, ಪ್ರಾಕ್ಟೀಸ್ ಮಾಡಿ 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 ನಂಗೂ ತುಂಬ ಸುಸ್ತಾಗ್ಬಿಟ್ಟಿದೆ. ಪಾರ್ವತಿ ಅವರು ಬೇರೆ ಬಂದಿದ್ದಾರೆ. ಪಾರ್ವತಿ ಅವರೇ, ನಿಮಗೆ ಈ ವೆಸ್ಟರ್ನ್ ಮ್ಯೂಸಿಕ್ ಬಗ್ಗೆ ಏನಾದರೂ ಗೊತ್ತಾ? ಅಷ್ಟೊಂದು ವ್ಯಾಮೋಹ ಇಲ್ಲ, ಭಾರತೀಯ ಸಂಗೀತ ಅಂದರೆ ತುಂಬ ಇಷ್ಟ. ಅದರಲ್ಲೂ ನಮ್ಮ ಶಾಸ್ತ್ರೀಯ ಸಂಗೀತ ಅಂದರೆ ಪಂಚಪ್ರಾಣ. ಹೇಯ್, ನೀವು ಕ್ಲಾಸಿಕಲ್ಲು, ನಾವು ವೆಸ್ಟರ್ನು, ಬ್ಯೂಟಿಫುಲ್ ರೀ. ಆಮೇಲೆ ನಿಮಗೆ ಇವ್ರು ಗೊತ್ತಾ? ಅದೇ ರೀ, ಅವ್ರು ಗೊತ್ತಾ? ಯಾರು? ಅದೇ ರೀ, ಬೆಳಿಗ್ಗೆ ಬೆಳಿಗ್ಗೆ ಹಾಡು ಹೇಳ್ತಾರೆ, ಮೂಗ್ಬಟ್ಟು, ದೊಡ್ಡ ಕುಂಕುಮ, ಹೆಂಗ್ಸ್ ಹೆಂಗ್ಸ್. ಎಂ ಎಸ್ ಸುಬ್ಬಲಕ್ಷ್ಮಿ. ಎಸ್, ಅವ್ರು ನಂಗೆ ತುಂಬ ಚೆನ್ನಾಗಿ ಗೊತ್ತು. ಸುಕ್ಕು, ನಾ ಅವ್ರನ್ನ ಮೀಟ್ ಮಾಡಿದೀನಿ ಕಣೆ. ಹೌದಾ? ಯಾರು ಹೇಳಿ? ಈಗ ನೀವು ಹೇಳಿದ್ರಲ್ರಿ, ಅದೇ ಸುಬ್ಬು, ಎಂ ಎಸ್ ಸುಬ್ಬು. ತಪ್ಪು ತಿಳ್ಕೊಬೇಡಿ, ನಿಮಗೆ ವಿಷಯನೇ ಗೊತ್ತಿಲ್ಲದೆ ನೀವು ಅವರು ಅವರು ಅಂತಿದ್ದೀರಲ್ಲ, ಮೊದಲು ಅವ್ರ ಬಗ್ಗೆ ತಿಳ್ಕೊಳ್ಳಿ. ಯಾವ ವಿದ್ವಾಂಸರು, ಯಾರು ಹಾಡಿರೋರು, ಅದರಲ್ಲೂ ನಮ್ಮವ್ರ ಬಗ್ಗೆ, ನಮ್ಮ ಸಂಸ್ಕೃತಿ ಬಗ್ಗೆ, ನಮ್ಮ ಕಲೆ ಬಗ್ಗೆ, ಅದರಿಂದ ನಮಗೆ ಸಿಗೋ ಉತ್ಸಾಹ, ಸಂತೋಷ ಬೇರೆ ಯಾವುದ್ರಲ್ಲೂ ಸಿಗಲ್ಲ. ಸಂಗೀತದಲ್ಲಿ ಒಳಗಾಗೋದಕ್ಕಿಂತ ಮುಂಚೆ ಇಂಥ ವಿಚಾರಗಳನ್ನ ತಿಳ್ಕೊಂಡ್ರೆ ಸಂಗೀತದ ಮೇಲೆ ಆಸಕ್ತಿ ಹೆಚ್ಚಾಗತ್ತೆ. ಸುಕು, ನಾನಿನ್ ಬರ್ತೀನಿ, ಗುರುಕುಲದಲ್ಲಿ ಸಿಗೋಣ. ಬಾಯ್. ಏ ಪಾರು, ಜ್ಯೂಸ್ ಕುಡ್ಕೊಂಡು ಹೋಗ್ಬೋದಿತ್ತು. ಪರವಾಗಿಲ್ಲ. ಮೀನರಾಶಿ, ವಾರಾಂತ್ಯದಲ್ಲಿ ಸತ್ಯನಾರಾಯಣ ಪೂಜೆ ಸಂಭವ. ಅರೆ ಅಲ್ಲ, ಈ ವಾರದಲ್ಲಿ ಮನೆಯಲ್ಲಿ ಪೂಜೆ ಇಟ್ಕೋಬೇಕು ಅಂತ ಹೇಳಿದ್ದೆ ಅಲ್ವಾ? ನೋಡಿ ಏನಿದೆ ಅಂತ. ವೈದ್ಯ ಹೇಳಿದ್ದು ಹಾಲು ಅನ್ನ, ರೋಗಿ ಬಯಸಿದ್ದು ಹಾಲು ಅನ್ನ ಅಲ್ವಾ? ಸರ್, ಆಂಟಿ. ಯಾರದು? ಬನ್ನಿ ಒಳಗೆ. ಸರ್ ನಮಸ್ತೆ ಸರ್, ನಾನು ದೇವ್ ಅಂತ. ಪಾರು, ಸಾರಿ ಪಾರ್ವತಿ ನಮ್ಮ ಅತ್ತೆ ಮಗಳು. ಸರ್ ಸಾರಿ, ಸುಕನ್ಯಾ ನಮ್ಮ ಅತ್ತೆ ಮಗಳು, ಪಾರ್ವತಿ ಅವ್ರ ಸುಕನ್ಯಾ ಫ್ರೆಂಡು, ನಾನು ಸುಕನ್ಯಾಗ ಮಾವ. ಪಾರ್ವತಿ ಅವರಿದ್ದಾರೆ ಸರ್. ಅಂದ್ರೆ ನೀವು ಬೇಕಿತ್ತು? ನಮ್ಮ ಮನೇಲಿ ಸತ್ಯನಾರಾಯಣ ಪೂಜೆ ಇತ್ತು, ಪ್ರಸಾದ ಕೊಡೋಣ ಅಂತ. ಅಯ್ಯೋ ನೋಡ್ದೆ ಮೀನಾಕ್ಷಿ, ಇವತ್ತು ಇಡೀ ದಿನ ಸತ್ಯನಾರಾಯಣ ಸ್ವಾಮಿ ಇದೆ ಸುದ್ದಿ. ನಮಸ್ಕಾರ ಸರ್. ಸ್ವಾಮಿ ಪ್ರಸಾದ.
ತಗೊಳ್ಳಿ ಮಾ. ಮನೆ ಹಳೇದಾದ್ರು ಬಹಳ ಚೆನ್ನಾಗಿಟ್ಕೊಂಡಿದ್ರ ಸರ್? ಏ ನಮ್ ತಾತನ ಕಾಲದ ಮನೆ ಇದು. ಬರತೀರೇ? ನಮ್ಮನೆ ಸತ್ಯನಾರಾಯಣ ಪೂಜೆ ಮಾಡಿದ್ರು, ಪ್ರಸಾದ ತಗೊಂಬಂದೆ. ಪ್ಲೀಸ್ ಅಂಕಲ್ ಅಂಟಿಗೂ ಕೊಟ್ಟೆ, ತಗೊಳ್ಳಿ. ಥ್ಯಾಂಕ್ಸ್. ಅಲ್ಲ ಯಾಕೆ, ನಾವೆಲ್ಲ ಒಂದೇ ಮನೆಯವರಲ್ವಾ? ನಿಮಗೆ ಲೇಟ್ ಆಗ್ತಾ ಇದೆಯೇನೋ, ಹೊರಡಿ. ಹೊರಡ್ತೀನಿ. ಅಲ್ಲ, ನಮ್ಮ ಸುಕನ್ಯಾ ಹೇಳ್ತಾ ಇದ್ಲು ಆಂಟಿ ತುಂಬಾ ಚೆನ್ನಾಗಿ ಕಾಫಿ ಮಾಡ್ತಾರೆ ಅಂತ. ಕಾಫಿ ಕೊಟ್ಟಿದ್ರೆ ಕುಡ್ಕೊಂಡು ಹೋಗ್ಬಿಡೋಣ ಅನ್ಕೊಂಡು. ಅಲ್ಲ, ಸ್ವಲ್ಪ ಕೊಟ್ಟಿದ್ರೆ ಕುಡ್ದು ಬಿಟ್ಟು ಹೋಗು. ಅದಕ್ಕೇನಂತೆ, ಒಂದ್ ಎರಡ್ ನಿಮಿಷ ಕೂತ್ಕೊಳ್ಳಪ್ಪ. ಥ್ಯಾಂಕ್ಸ್ ಆಂಟಿ, ಇಲ್ಲೇ ಕೂತಿರ್ತೀನಿ. ಮತ್ತೆ ಅಂಕಲ್, ಏನು ಮನೆ ಬಗ್ಗೆ ಹೇಳ್ತಾ ಇದ್ರಿ? ಅವ್ರಿಗೊಂದು ಫಸ್ಟ್ ಕ್ಲಾಸ್ ಕಾಫಿ ಮಾಡ್ಕೊಳ್ಬೇಕು. ಬೇಗ ಕೊಡಮ್ಮ, ಕುಡ್ದು ಹೋಗ್ಲಿ. ಅಯ್ಯ, ಅದ್ಯಾಕೆ ಅಷ್ಟೊಂದು ಅರ್ಜೆಂಟ್ ಮಾಡ್ತೀಯ ಇರೋ? ಅಲ್ಲ ಕಣಿ, ಅಷ್ಟು ದೊಡ್ಡ ಮನೆ ಹುಡುಗ ಬಂದಿದ್ದಾನೆ, ಈ ಸ್ಟೀಲ್ ಲೋಟಲ್ಲಿ ಹೇಗೆ ಕಾಫಿ ಕೊಡೋದು? ಅಮ್ಮ, ಕಾಫಿ ಕೊಡೋದಕ್ಕೂ ದೊಡ್ಡ ಮನೆ ಚಿಕ್ಕ ಮನೆ ಅಂತ ಸೆಪರೇಟ್ ಆಗಿ ಕಪ್ಪಿಡಕ್ಕಾಗತ್ತಾ? ಅದು ಸರಿ, ಈಗೇನು ಮಾಡೋಣ? ಇರೋ, ಕೊಡ್ತೀನಿ. ತಗೋ, ಇದರಲ್ಲೇ ಕೊಡು, ಪರವಾಗಿಲ್ಲ. ಅರೆ, ಇದು ನಿನ್ ಕಪ್ ಅಲ್ವಾ? ಇದ್ರಲ್ಲಿ ಯಾರಿಗೂ ಕೊಡಲ್ಲ, ನಾನ್ ಮಾತ್ರ ಕುಡಿಬೇಕು ಅಂತ ಹಠ ಮಾಡ್ತಾ ಇದ್ದೆ. ಕಾಫಿ ತಗೊಳ್ಳಿ, ತಗೊಳ್ಳಿ. ಮೋರ್ ಟು ಸೇ ಅಬೌಟ್ ಮೈಸೆಲ್ಫ್? ಚೆನ್ನಾಗಿದೆ, ಚೆನ್ನಾಗಿದೆ. ಅದೇ ಗಮ್ ಅಂತ ಇದೆ ಕಾಫಿ. ಅಂಕಲ್, ಅಲ್ಲ ಏನಂಕಲ್, ನೀವು ನಮ್ಮ ಹೋಟ್ಲಿಗೆ ಬಂದ್ಬಿಟ್ಟು ಮೂರು ಕೇಸರಿ ಬಾತ್ ಪಾರ್ಸಲ್ ಮಾಡು ಅಂದ್ಬಿಟ್ಟು ಒಂದು ಕಟ್ಕೊಟ್ಟೆ, ಇನ್ನೆರಡು ಕಟ್ಕೊಟ್ಟಷ್ಟ್ರಲ್ಲಿ ಬಂದ್ಬಿಟ್ಟಿದ್ದೀರಲ್ಲ ಹಂಗೆ. ಏನೋ, ಈಚೆಗಡೆ ನಿಮ್ಮ ಜೀಪ್ ನಿಂತಿತ್ತು, ಇದೇ ಮನೆ ಇರ್ಬೋದು ಅಂತ ಒಳಗೆ ಬಂದೆ. ತಗೊಳ್ಳಿ ನಿಮ್ಮ ಚೇಂಜು, ನಿಮ್ಮ ಕೇಸರಿ ಬತ್ತು, ಸುಮ್ಮನೆ ಓಡಾಡಿಸ್ಬಿಟ್ರಲ್ಲ ಅಂಕಲ್. ಅಲ್ಲ, ಈಗ ನಾವು ತಿನ್ನಲ್ಲ ಪ್ರಸಾದ, ಅದು ಇವ್ರ ಹೋಟೆಲ್ದಾ? ಇಲ್ಲಪ್ಪ, ಸತ್ಯನಾರಾಯಣ ಸ್ವಾಮಿ ಪೂಜೆ ಇದ್ದಿದ್ ನನಗೂ ಗೊತ್ತು, ನೀವು ತಿಂದಿದ್ ಪ್ರಸಾದನೇ. ಅದು ಇವ್ರ ಮನೆ ಹಸುಗಳಿಗೆ, ನಮ್ಮ ಮನೆ ಕಾರ್ನರ್ ಹೋಟ್ಲು ಸುನೀತಾ, ಅಲ್ಲಿನ ಕೇಸರಿ ಬಾತು ಅಂದ್ರೆ ಅದಕ್ಕೆ ತುಂಬಾ ಇಷ್ಟ, ಅದಕ್ಕೆ ಈ ಪಾರ್ಸಲ್. ಇನ್ನೊಂದು ಎಲ್ಲೋ ಜೀಪ್ ಅಲ್ಲಿ ಬೀಳ್ಸಿರ್ಬೇಕು ಅಲ್ವಾ ರೀ? ಹೌದು ಸರ್, ಹೌದೌದು, ಬರ್ತೀನಿ ಸರ್. ಅಮ್ಮ ಬರ್ತೀನಿ, ನಮಸ್ಕಾರ. ಅದು ಅಮ್ಮ ಏನ್ ಪಾರು, ನನ್ ಕಾಫಿ ಕಪ್ ನೋಡಿದ್ಯಾ? ಅಲ್ಲೇ ಎಲ್ಲೋ ಇರ್ಬೇಕು ನೋಡು. ನನ್ ಕಾಫಿ ಕಪ್ ಎತ್ಕೊಂಡು ಹೋದ್ನ. ದೇವ್, ಗಾಡಿ ನಿಲ್ಸು. ಸುಕು ಹೋಗ. ಏಯ್ ನಿಂತ್ಕೊಳ. ಏ ಸುಕು ನಿಂತ್ಕೊಳ. ನಾನೆಲ್ಲೋ ಬಿದ್ಬಿಟ್ಟಿರ್ತೀಯ, ಮನೆಯವ್ರಿಗೆಲ್ಲ ಫೋನ್ ಮಾಡ್ಬೇಕು ಅಂತ ಟೆನ್ಷನ್ ಅಲ್ಲಿ ಬಂದೆ. ನಂಗೆ ಮೂಡ್ ಆಫ್ ಆದ್ರೆ ಹೀಗೆ ಸ್ಯೂಸೈಡ್ ಮಾಡ್ಕೊಳ್ಳೋಷ್ಟು ಹುಚ್ಚಿ ನಾನಲ್ಲ, ನಂಗೆ ಬೇಜಾರಾಗಿದೆ. ಗೊತ್ತಾಯ್ತು. ಹೇಗೆ?
ಜೀಪಲ್ಲಿ ಕೂತ್ಕೊಂಡೆ ಏನೋ ಅದು ಇದು ಗೊಯ್ಯ 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 ಅಂತ ಬಿಲ್ಡಪ್ ಕೊಡ್ತಿದ್ದಲ್ಲ. ಸುಖೋ, ನಾನು ಪಾರು ಮನೆಗೆ ಹೋಗಿದ್ದೆ. ಹಲೋ, ನಿನಗೋಸ್ಕರನಮ್ಮ, ನೀನೆ ತುಂಬ ಕೆದಕ್ತಾ ಇದೆಯಲ್ಲ, ಅವ್ರು ತುಂಬ ಆರ್ಥೋಡಾಕ್ಸ್ ಫ್ಯಾಮಿಲಿ ಸಂಪ್ರದಾಯಸ್ಥರು ಅದು ಇದ್ದು ಅಂತ. ಇದು ಬರೀ ಸ್ಯಾಂಪಲ್ ಅಷ್ಟೇ, ಅದಕ್ಕೆ ನಿಂಗೆ ಅಷ್ಟೊಂದು ಬೇಜಾರಾಗ್ಬಿಡುತ್ತಾ? ನನ್ನ ಫ್ರೆಂಡ್ಸು ಅಪ್ಪಾರು ಸೇರಿ ನಮ್ಮಿಬ್ರು ಬಗ್ಗೆ ಹೇಗೆ ಆಡ್ಕೋತಿದ್ರು ಗೊತ್ತಾ? ಇದು ನನಗೂ ನಿನಗೂ ಬೇಕಿತ್ತಾ? ನಾನೇನೋ ಹೇಳದ್ನಂತೆ ಅವ್ರ ಮನೆಗೆ ಹೋಗಿ ಸತ್ಯನಾರಾಯಣ ಪ್ರಸಾದ ಕೊಟ್ಟಿದ್ ಬಾ ಅಂತ. ನಾನು ಹಿಂಗೆ ಹೇಳಿದ್ನಾ? ಲವ್, ನೀನು ಬ್ರಿಡ್ಜ್ ಆಗಿರ್ತೀನಿ ಅಂತ ಹೇಳಿದ್ಯಾ ಅನ್ನೋ ಒಂದು ಕಾರಣಕ್ಕೆ ಎಲ್ಲ ಕೆಲಸಗಳು ನಿನಗೆ ಹೇಳಿಬಿಟ್ರೆ ಪ್ರೀತಿಸೋ ಹೃದಯಗಳಿಗೆ ಕೆಲಸ ಇರಲ್ಲ, ಅದರಲ್ಲಿ ಸತ್ಯನೂ ಇರಲ್ಲ. ಸಣ್ಣ ಪುಟ್ಟ ಕುಸಿರಿ ಕೆಲಸಗಳನ್ನ ನಾವು ಮಾಡಬೇಕಾಗತ್ತೆ. ಲೈಕ್ ಅವಳನ್ನ ಡ್ರಾಪ್ ಮಾಡಕ್ಕೆ ಅಂತ ಹೋಗೋದು, ಅವಳ ಮನೆ ಹತ್ರ ಹೋಗೋದು, ಅವಾಗವಾಗ ಲುಕ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು, ಇಂಥ ಕೆಲಸಗಳನ್ನ. ಅವಳ ಎದುರುಗಡೆ ಬಂದಾಗ ಸಿಕ್ಕಾಪಟ್ಟೆ ಮಾತು ಬರುತ್ತೆ, ಬಡ್ಡಿ ಮಗ ನಿನ್ನ ಪ್ರೀತಿಸ್ತೀನಿ ಅಂತ ಕಕ್ಕೋದಕ್ಕೆ ಆಗಲ್ಲ ಕಣ. ಪ್ರೀತಿಸೋ ಹುಡುಗರಿಗೆಲ್ಲ ಈ ಪ್ರಾಬ್ಲಮ್ ಇದ್ದೇ ಇರುತ್ತೆ ಅನ್ಸುತ್ತೆ. ಈ ಪ್ರೀತಿ ಹೀಗೇನಾ? ಹಲೋ ಸಾಹೇಬ್ರೆ, ನಿನ್ ರೂಟಲ್ಲಿ ಅವಳು ಸಿಗೋದು ಕಷ್ಟನೇ, ನೀನ್ ಅನ್ಕೊಂಡ ಹಾಗೆ ಅವಳಿಲ್ಲ ದೇವ್. ಆನೆ ತುಂಬಾ ದೊಡ್ಡದಾಗಿರುತ್ತೆ ಅಂತ ಭಯ ಪಟ್ಕೊಂಡು ಸುಮ್ಮನೆ ಇದ್ರೆ ಅದನ್ನ ಪಳಗ್ಸಕ್ಕೆ ಆಗಲ್ಲ. ಏನಂತೀರಾ? ಆಗದಿರೋಂಥ ಕೆಲಸ ಯಾವುದೂ ಇಲ್ಲ, ಸ್ವಲ್ಪ ಟೈಮ್ ತಗೊಳುತ್ತಷ್ಟೇ. ನೀವು ನಿಮ್ಮ ಬ್ರಿಡ್ಜ್ ಕೆಲಸ ಮುಂದುವರಿಸಿ, ಉಳಿದಿದ್ದನ್ನ ಆ ದೇವರು ಈ ದೇವ್ ನೋಡ್ಕೋತಾರೆ. ಹಲೋ, ಸವಾರಿ ಯಾಕೋ ದಾರಿ ತಪ್ಪು ಹೋಗ್ತಾ ಇದೆ. ನಿಂಗೊಂದು ವಿಷಯ ಹೇಳಬೇಕು, ನೀನು ಅವಳ ಮನೆಗೆ ಹೋಗಿರೋದು ಅವಳಿಗೆ ಇಷ್ಟನೇ ಇಲ್ಲ. ಆಮೇಲೆ ನಾವು ನಮ್ಮ ಡಾನ್ಸ್ ಕ್ಲಾಸಿಂದ ಶಿವಮೊಗ್ಗಗೆ ಕಾಂಪಿಟೇಷನ್ಗೆ ಹೋಗ್ತಾ ಇದ್ದೀವಿ. ಅವಳು ಹೇಳಿದ್ಲು ನಿಮ್ಮ ಮಾವನ ಮಗನ್ನ ಕರ್ಕೊಂಡು ಬರಬೇಡ ಅಂತ. ನಂಗೆ ಪ್ರಾಮಿಸ್ ಮಾಡು, ನನ್ನ ಡ್ರಾಪ್ ಮಾಡೋ ನೆಪದಲ್ಲಿ ನೀನು ಬರಲ್ಲ ಅಂತ. ಕೆಲವು ಹುಡುಗಿರ್ಗೆ ಹುಡುಗರು ಅವ್ರಿಗೆ ಇಷ್ಟ ಇಲ್ದಿರೋ ಕೆಲಸ ಮಾಡೋದು ಅವ್ರಿಗಾಗಲ್ಲ, ಅವ್ರು ಇಷ್ಟನೂ ಪಡಲ್ಲ. ಒಂದು ಹುಡುಗಿಯಾಗಿ ಹೇಳ್ತಿದ್ದೀನಿ ದೇವ್. ಓಕೆ, ನೀವು ಹೇಳೋದು ನಿಜ, ಆದರೆ ತಪ್ಪು. ಹುಡುಗಿರು ಯಾವ ವಿಷಯ ಇಷ್ಟಪಡಲ್ವೋ ಕೆಲವು ಸರ್ತಿ ಅದೇ ತುಂಬ ಇಷ್ಟ ಆಗ್ಬಿಡುತ್ತೆ. ಹಲೋ, ಬ್ರಿಡ್ಜ್ ಆಗಿರೋದು ನಾನು, ನಾನು ಹೇಳಿದ ಮಾತನ್ನ ಕೇಳು, ಪ್ರಾಮಿಸ್ ಮೀ. ಓಕೆ, ಪ್ರಾಮಿಸ್, ನಾನು ಬರಲ್ಲ. ಖುಷಿನಾ? ಕೋತಿ ಬಾವಣ. ನಡೀರೆ, ಹೋಗೋಣ ನಡೀರೆ. ಗುಡ್ ಲಕ್ ಟು ಯು, ಚೆನ್ನಾಗಿ ಮಾಡು. ಮಾನ್ಯರೇ, ಈ ದಿನ ನಡೆಯುತ್ತಿರುವ ರಾಜ್ಯ ಮಟ್ಟದ ನೃತ್ಯ ಸ್ಪರ್ಧೆಯಲ್ಲಿ ಭಾಗವಹಿಸೋದಿಕ್ಕೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಬಂದಿರುವ ಎಲ್ಲ ವಿದ್ಯಾರ್ಥಿಗಳಿಗೂ ಹಾಗೂ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. Looking very gorgeous. Sorry. ಈಗ ನನ್ನ ಡಿಕ್ಕಿ ಹೊಡೆದಿದ್ದು ಅವರೇನಾ? ನೀನು ಏನಾಯ್ತೆ ಸುಕ್ಕು? ನನಗ್ ದೇವ್ ನಿಜವಾಗ್ಲೂ ಬಂದಿದ್ದಾರೆ ಅಂತ ಗೊತ್ತು. ಕಮಾನ್ ಪಾರು, ಖುದ್ದಾಗ ನಾನೇ ಬರಬೇಡ ಅಂತ ಹೇಳಿದೀನಿ, ಹೇಗ್ ಬರಕ್ ಸಾಧ್ಯ? ಬಂದಿದ್ದಾರೆ, ಬೇಕಾದ್ರೆ ಬೆಚ್ಚ ಕಟ್ಲ. ಬೆಚ್ಚ ಕಟ್ಟ ಅವಶ್ಯಕತೆ ಏನು ಇಲ್ಲ, ನಾನ್ ಬಂದಿರೋದು ನಿಜ, ಆದ್ರೆ ನಾನ್ ಬಂದಿರೋದು ನಮ್ಮ ಅತ್ತೆ ಮಗಳ ಸೇಫ್ಟಿ. ಥ್ಯಾಂಕ್ ಯು ಮಾವ. ಸುಕನ್ಯಾ, ನಿನ್ ಫ್ರೆಂಡ್ಸ್ ಕೆಲವರು ನನ್ ನೋಡಿದ್ರೆ ಹೆದರ್ಕೊಂತಾರ ಕಣೆ. ಈಗ ಒಂದ್ ಕೆಲಸ ಮಾಡ, ವಾಪಸ್ ಹೋಗ್ತಾ ನಾವ್ ಮೂರು ಜನ ಒಟ್ಟಿಗೆ ಹೋಗೋಣ. ಓಕೆ. ಈಗ ಹಾಸನದ ಉತ್ಸವ ಕಲಾ ಸಂಘದ ವತಿಯಿಂದ ಪ್ರದರ್ಶನ ಆನಂದ. ಹಲೋ. ನಾರಾಯಣ ನಾರಾಯಣ ಗೋವಿಂದ ಹರಿ ನಾರಾಯಣ. ತುಂಬಾ ಕಡೆ ಹೊರಟ್ರು, ಒಂದು 280 ಕಿಲೋಮೀಟರ್ ಸಾಕ್ಬೋದಪ್ಪ. ಪಾರು ಮ್ಯಾಮ್, ಅದು ಹೇಗೆ ಹೇಳ್ಬೇಕು ಗೊತ್ತಾಗ್ತಿಲ್ಲ. ಏನಾಯ್ತು ಮ್ಯಾಮ್? ನಮ್ಮ ತಂದೆಗೆ ಹಾರ್ಟ್ ಅಟ್ಯಾಕ್ ಆಗಿದೆಯಂತೆ. ಮ್ಯಾಮ್ ಏನ್ ಹೇಳ್ತಿದ್ದೀರಾ ಮ್ಯಾಮ್? ಚೆನ್ನಾಗೇ ಇದ್ರಲ್ಲ ಮ್ಯಾಮ್. ಪಾರೋ ಈಸ್ ಔಟ್ ಆಫ್ ಡೇಂಜರ್, ಆದ್ರೂ ನೀನ್ ಈಗ್ಲೇ ಊರಿಗೆ ಹೋಗೋದು ಒಳ್ಳೇದು ಅನ್ಸುತ್ತಮ್ಮ. ಮ್ಯಾಮ್ ಪಾರು ಅಷ್ಟೂರ ಒಬ್ಳೇ ಹೇಗ್ ಹೋಗ್ತಾಳೆ? ಸುಕು, ನನ್ ಜೀಪ್ ಇದೆ, ನಾನ್ ಕರ್ಕೊಂಡು ಹೋಗ್ತೇನೆ ಬಿಡಿ. ಪ್ಲೀಸ್ ಕಮ್.
ಮಾವನ್ ಕಂಡ್ರೆ ನಂಗಾಗಲ್ಲ, ಅವ್ರನ್ನ ಕರ್ಕೊಂಡ್ ಬರ್ಬೇಡ ಅಂತ ಒಂದೇ ಒಂದ್ ಫೋನ್ ಕಾಲ್. ನಿಮ್ಮ ಅಪ್ಪಂಗ್ ಹಾರ್ಟ್ ಅಟ್ಯಾಕ್ ಆಗೋಂಗು ಮಾಡ್ದೆ, ನೀನ್ ನನ್ ಜೊತೆ ಬರೋಂಗು ಮಾಡ್ದೆ. ಸಂಬಂಧಗಳ ಬಗ್ಗೆ ನಿಮಗ್ ಗೌರವ ಇದೆಯಾ? ನಿಮಗಂತೂ ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ಗೌರವ ಇದೆಯೋ ಇಲ್ವೋ ಗೊತ್ತಿಲ್ಲ ನನಗೆ. ಅವ್ರು ಮುಖ್ಯನೋ ಇಲ್ವೋ ನನಗ್ ಗೊತ್ತಿಲ್ಲ, ಆದ್ರೆ ನಮ್ಮಪ್ಪ ಪಾಪ ಏನ್ರಿ ಮಾಡಿದ್ರು ನಿಮ್ಗ ಅವರು? ಯಾಕೆ ಹೀಗ್ ನಾಟಕ ಆಡಿದ್ರಿ? ಆಗಿದ್ದಾಗೋಯ್ತು. ನಿಮ್ ತಂದಾಗ ಏನು ಆಗಿಲ್ಲ ಅಂತ ಗೊತ್ತಾದ್ಮೇಲೆ ಆದ್ರೂ ಸ್ವಲ್ಪ ನಗ್ನಗ್ತ ಇರ್ಬೋದಲ್ವಾ? ಸಾರಿ ಕೇಳ್ದೆ ತಾನೆ. ಏನಾಯ್ತು ಅಂತ ಗೊತ್ತಾಗ್ಬಿಡಕ್ ನಾನು ಮೆಕ್ಯಾನಿಕ್ ಮುದ್ದ ಏನ್ರಿ? ಒಂದ್ ನಿಮಿಷ ಇರಿ, ನೋಡ್ತೀನಿ. ನಂಗೇನು ಗೊತ್ತಾಗ್ತಾ ಇಲ್ಲ. ಇಷ್ಟೊತ್ಮೇಲೆ ಈ ಕಡೆ ಬರೋ ತುಂಬಾ ಡೇಂಜರ್. ಚಿರತೆಗಳು ಬೇರೆ ಇದೆ, ಅದಕ್ಕಿಂತ ಮುಖ್ಯವಾಗಿ ಲೇಡೀಸ್ ದೇವಗಳಿದೆ ಅಂತ್ರಿ. ವಯಸ್ಸಿಗೆ ಬಂದ ಗಂಡ ಮಕ್ಕಳಿಗೆ ತುಂಬಾ ಡೇಂಜರು. ಏನಾದ್ರೂ ಆಟ ಹಾಕ್ಬೇಕಲ್ಲ. ರೀ, ಒಂದು ಐಡಿಯಾ ಬಂತು, ನೀವು ನನಗೆ ಹೆಲ್ಪ್ ಮಾಡ್ತೀರಾ? ಇಳೀರಿ ಇಳೀರಿ. ಅಲ್ಲಿ ಇಡ್ಕೊಳ್ಳಿ, ಸರಿಯಾಗಿ ಇಡ್ಕೊಳ್ರಿ. ಎತ್ತಿ 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 ಜೋರಾಗಿ ಎತ್ತಿ. ಏನ್ ಎತ್ತಿದ್ರೆ ಏನ್ ಪ್ರಯೋಜನ? ಗಾಡಿ ಸ್ಟಾರ್ಟ್ ಆಗ್ಬಿಡತ್ತಾ? ಎಂತ ಪ್ರಶ್ನೆ ಕೇಳ್ತೀರಿ? 20 ವರ್ಷ ಹಳೆ ಸ್ಕೂಟರ್ ನಮ್ಮ ಅಪ್ಪಂದು, ಒಂದ್ಸರಿ ಬೆಂಡ್ ಮಾಡಿದ್ರೆ ಸ್ಟಾರ್ಟ್ ಆಗ್ಬಿಡುತ್ತೆ. ಹೊಸ ಜೀಪ್ ನಂದು, ಸ್ಟಾರ್ಟ್ ಆಗಲ್ವಾ? ನಡೀರಿ, ಜಾಗ ಬಿಡಿ. ವರ್ಕೌಟ್ ಆಗ್ತಾ ಇಲ್ಲ. ಚಿರತೆ ಬರ್ಲಿ, ಹೆಂಡೆವ್ವ ಬರ್ಲಿ, ರಾತ್ರಿ ಇಲ್ಲೇ ಕಳಿಬೇಕು ಅಂದ್ರೆ ನಾನು ಕಳಿತೀನಿ. ಇದೆಲ್ಲ ನನ್ನ ಕೈಲಾಗಲ್ಲ. ಇವ್ರೇ ಅಲ್ಲ, ನೀವೇನು ಬೇಜಾರು ಮಾಡ್ಕೊಳ್ಳಲ್ಲ ಅಂದ್ರೆ, ಇನ್ನೊಂದೇ ಒಂದು ಐಡಿಯಾ ಬಂತು, ಪ್ಲೀಸ್ ಹೆಲ್ಪ್ ಮಾಡ್ತೀರಾ? ಏನು? ಗಾಡಿಯಿಂದ ಇಳಿತೀರಾ? ಸ್ಟಾಪ್ ನಗ್ರಿ ನಗ್ರಿ. ನಿಮ್ ಬಲ್ಗಲ್ ಮುಂದೆ ಇಡಿ, ಹಾಗೆ ಹಾಗೆ ನಗ್ನಗ್ತ ಒಂದ್ ರೋಡ್ ಈ ಕಡೆ ಬನ್ನಿ. ಸ್ಟಾಪ್ ಟರ್ನ್, ಹಾಗೆ ವಾಪಸ್ ಬನ್ನಿ. ನಿಲ್ಲಿ ನಗ್ರಿ. ನೋಡ್ರಿ, ಸ್ಟಾರ್ಟ್ ಆಗೋಯ್ತು, ಬನ್ನಿ ಬನ್ನಿ ಬನ್ನಿ. ಅದಕ್ಕೆ ಹಿರಿಯರು ಹೇಳೋದು, ಹೆಣ್ಮಕ್ಳು ನಗ್ನಗ್ತಾ ಇದ್ಬಿಟ್ರೆ ಎಂಥ ಕಷ್ಟ ಬೇಕಾದ್ರೂ ಈಸಿಯಾಗಿ ಪರಿಹಾರ ಆಗ್ಬಿಡುತ್ತೆ ಅಂತ. ನೋಡಿ, ನೀವು 2 ರೌಂಡ್ ಹಾಕಿದ ತಕ್ಷಣ ಗಾಡಿ ಸ್ಟಾರ್ಟೇ ಆಗೋಯ್ತು. ಹೊರಡೋಣವೇ?
ಪಾರು ಹೇಳು ಸುಕು, ನಿನಗೆ ದೇವ್ ಬಗ್ಗೆ ಏನನ್ಸುತ್ತೆ? ಏನನ್ನಿಸ್ಬೇಕು? ಹೀ ಇಸ್ ಮೈ ಗುಡ್ ಫ್ರೆಂಡ್ ಅಂತ ಹೇಳಿದ್ನಲ್ಲ, ಯಾಕೆ ಈ ದಿಢೀರ್ ಪ್ರಶ್ನೆ? ಈ ದಿಢೀರ್ ಪ್ರಶ್ನೆಗೆ ದಿಢೀರ್ ಉತ್ತರ ಬೇಕು ನನಗೆ. ಕೊಟ್ನಲ್ಲ, ಎನಿ ಪ್ರಾಬ್ಲಮ್? ಸಿಕ್ಕಾಪಟ್ಟೆ, ಒಂದ್ ಕಡೆ ನಿಂದು ಒಂದ್ ಕಡೆ ದೇವ್ದು, ಗೊತ್ತಾಗ್ತಿಲ್ಲ ನನ್ಗೆ. ಯಾವ ಮಾಡ್ತಿರೋಳ್ ನಾನು? ಪ್ಲೀಸ್ ಹೇಳು ಪಾರು. ದೇವ್ ನನ್ಗೊಂದ್ ಒಬ್ಬ ಒಳ್ಳೆ ಫ್ರೆಂಡ್ ಆಗ್ಬಹುದಷ್ಟೇ, ಅದಕ್ಕಿಂತ ನಥಿಂಗ್. ನಿನ್ ಮುಖದಲ್ಲಿರೋ ಗಾಬರಿನೇ ಹೇಳ್ತಿದೆ ಪಾರು, ಪ್ರೀತಿನ ಮುಚ್ಚಿಟ್ಕೊಳ್ಳೋದು ತುಂಬಾ ಕಷ್ಟ, ಅಷ್ಟೇ ಅಪಾಯ. ಅಲ್ಲಿ ದೇವ್ ನೋಡಿದ್ರೆ ನಿನ್ ನೆನ್ಪಲ್ಲೇ ಇದ್ದಾನೆ, ನಿನ್ನೆ ಉಸಿರು ಅಂತ ಅನ್ಕೊಂಡಿದ್ದಾನೆ. ಆದ್ರೆ ನೀನ್ ನೋಡಿದ್ರೆ ಉಸಿರೇ ಬಿಡ್ತಿಲ್ಲ. ಹಿ ಇಸ್ ವೆರಿ ಟ್ರೂ, ಹಿ ಇಸ್ ವೆರಿ ಕೇರಿಂಗ್ ಪರ್ಸನ್, ಹಾಗೆ ಹೀಗೆ ಅಂತ ನಾಟಕ ಮಾಡ್ತಿದ್ಯಾ? ನೋ ಸುಕು, ನೀನ್ ನನ್ನ ಫೋರ್ಸ್ ಮಾಡ್ತಾ ಇದ್ಯಾ. ಪ್ರೀತಿ ಫೋರ್ಸ್ ನಲ್ಲಿ ಹುಟ್ಟಬಾರ್ದು, ಅದ್ ತಪ್ಪು. ಪ್ರೀತಿ ಮನಸ್ಸಿನಲ್ಲಿ ಹುಟ್ಟಬೇಕು. ಪ್ರೀತಿ ಅಂದ್ರೆ ನಮಗ್ ಗೊತ್ತಿಲ್ದೇನೆ ನಮ್ಮನ್ನ ನಾವು ಅರ್ಪಿಸ್ಕೊಳ್ಳೋದು. ಆ ಪ್ರೀತಿ ಅಂದ್ರೆ ಅದೇನೋ ಅಂತಾರಲ್ಲ, ಅದು ಈ ಅದು ಅದೇನೆ. ಯಾಕೇನು ಹೇಳಕ್ ಆಗ್ತಿಲ್ಲ ನಿಜ ಪಾರು. ನಿನ್ಗೆ ಗೊತ್ತಿಲ್ಲದೆ ನಿನ್ನೆ ನೀನು ಪ್ರೀತಿಲಿ ಅರ್ಪಿಸ್ಕೊಂಡಾಯ್ತು. ಚಿಕ್ಕ ವಯಸ್ಸಲ್ಲೇ ದೇವ್ನ ಇಷ್ಟಪಟ್ಟೆ, ಮದ್ವೆನೂ ಆಗ್ಬೇಕು ಅಂತ ಅನ್ಕೊಂಡೆ. ಆದ್ರೆ ಜೀವನದಲ್ಲಿ ಇಷ್ಟಪಟ್ಟಿದ್ದೆಲ್ಲ ಸಿಗಲ್ಲ ಪಾರು. ನನ್ ಪ್ರೀತಿನ ಹೇಳ್ಕೊಂಡು ನಾನು ಒದ್ದಾಡ್ತಿದ್ದೀನಿ. ಇನ್ ಕೆಲವ್ರು ಪ್ರೀತಿನ ಹೇಳ್ಕೊಳ್ಳೋಕೆ ಸ್ವಾಭಿಮಾನನೇ ಅಡ್ಡ ತರ್ತಿದ್ದಾರೆ. ಆ ಸ್ವಾಭಿಮಾನದಲ್ಲೂ ಒಬ್ರಿಗಿಂತ ಒಬ್ರು ಒಬ್ರು ಪ್ರೀತಿನ ಹೇಳ್ಕೊಳಕ್ ಆಗದೆ ಪ್ರೀತಿ ಮಾಡೋರ್ನೇ ಬ್ರಿಡ್ಜ್ ಆಗಿ ಇಟ್ಕೊಂಡಿದ್ದಾರೆ, ಇನ್ನೊಬ್ರು ಪ್ರೀತಿನ ಮನ್ಸಲ್ಲಿ ಇಟ್ಕೊಂಡೇ ಕೊರಗ್ತಿದ್ದಾರೆ. ಪಾರು, ನನ್ಗೆ ನನ್ ದೇವ್ ಜೀವನ ಮುಖ್ಯ. ದೇವ್ ನಿನ್ ಮೇಲೆ ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡಿದ್ದಾನೆ. ಪಾರು, ನಿನ್ನಲ್ಲಿ ಆ ಪ್ರೀತಿ ಇದೆ ಪಾರು. ನಿನ್ನ ಕಣ್ಣು, ಆ ಭಯ, ಆ ಆತಂಕ, ಈ ಎಲ್ಲ ಕನ್ಫ್ಯೂಷನ್ಸು ಹೇಳ್ತಾ ಇದೆ. ಬೇಕಾದ್ರೆ ಬರ್ತಿರೋ ಮಳೆಯಲ್ಲಿ ಕಣ್ಣು ಮುಚ್ಕೊಂಡು ನಿಂತ್ಕೊಂಡು ನೋಡು, ಆ ದೇವ್ ನಿನ್ ಕಣ್ ಮುಂದೆ ಬಂದೇ ಬರ್ತಾನೆ. ಅವಾಗ ನಿನ್ಗೆ ಅರ್ಥ ಆಗುತ್ತೆ ಅವಕಾಶಗಳು ಸದಾ ಬಾಗಿಲು ತಟ್ಟಲ್ಲ ಅಂತ. ಆದ್ರೆ ಪ್ರೀತಿಗೆ ಬಾಗ್ಲೇ ಇಲ್ಲ. ನಿರ್ಮಲವಾದ ಪ್ರೀತಿ ಇದ್ರೆ ತಟ್ಟೋ ಅವಶ್ಯಕತೆನೂ ಇಲ್ಲ, ಹೃದಯದಲ್ಲಿ ತಾನಾಗೆ ಆವರಿಸ್ಕೊಳ್ಳುತ್ತೆ. ಕಣ್ ಮುಚ್ಕೊಂಡು ನೋಡು, ನಿನ್ ಹೃದಯದಲ್ಲಿರೋ ಆ ಪ್ರೀತಿ ತುಟಿಯ ಮೂಲಕ ಹಾಡಾಗಿ ಹೊರಗ್ ಬರುತ್ತೆ. ಹೋಗು ಹೋಗು ಬಾರು.
ಅವರಿನ್ನೂ ಬಂದಿಲ್ಲ ಅಂತ ಟೆನ್ಷನ್ ಸೂಪರ್ ಆಗಿದೆ ಹಲೋ ಹಾಯ್ ನಮಸ್ಕಾರ ಹಾಯ್ ಸುಕು ಹಾಯ್ ಬನ್ನಿ ಒಳಗಡೆ ಕೂತ್ಕೊಂಡು ಮಾತಾಡೋಣ ಬ್ಯೂಟಿಫುಲ್ ಡ್ರೆಸ್ ಒಂದೆರಡು ಫೋಸ್ ಕೊಡ್ತೀರಾ ಹಾಗೆ ರೀ ಎಸ್ ಆಸಮ್ ಒನ್ ಮೋರ್ ವಾವ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ನಿಮ್ಮ ಹೆಸರು ಪಾರ್ವತಿ ಹಾಗಾದ್ರೆ ಶಿವ ಎಲ್ಲಿ ಎನಿ ಡೌಟ್ ಕೂಲ್ ಓಕೆ ಹೇಳಿದ್ರಲ್ಲೇನು ಸುಳ್ಳಿಲ್ಲ ಬಟ್ ಸಮಥಿಂಗ್ ಇಸ್ ಮಿಸ್ಸಿಂಗ್ ಸಮಥಿಂಗ್ ಇಸ್ ಮಿಸ್ಸಿಂಗ್ Something is missing. Mm-hmm.
ನಿಂತಾನೋ. ಹಸಿವಾದರೂ ತುಂಬಾನೇ ಕಾಯಿಸೋದು
ನೀವು ತಗೊಳ್ಳಿ, ಎಲ್ಲರಿಗೂ ಹಾಗೆ ಕೊಡಿ, ನೀವು ತಗೊಳ್ಳಿ. ತಗೋಪ್ಪ, ಮಾಂಗಲ್ಯ ತಗೊಂಡು ಗುರುಗಳು ಹಿರಿಯರನ್ನ ಪ್ರಾರ್ಥನೆ ಮಾಡಿಕೊಂಡು ಕಟ್ಟಪ್ಪ. ಸುಲಗ್ನ ಸಾವಧಾನ ಸುಮುಹೂರ್ತೆ ಸಾವಧಾನ ಕಟ್ಟಿಮೇಳ ಕಟ್ಟಿಮೇಳ ಯಾರು ಮದ್ವೆ ಆಗಕ್ಕೆ ಇಷ್ಟ ಆಗ್ತಿಲ್ಲ. ದೇವ್, ನೀನೆ ನನ್ ಮದ್ವೆ ಆಗು. ದೇವ್ ದೇವ್ ಪ್ಲೀಸ್ ದೇವ್. ಸುಕು ಸುಕು ಎಲ್ಲ ನೋಡ್ತಾ ಇದ್ದಾರೆ. ಸುಕು ಸುಕು ಯಾಕೆ ಮಾಡ್ತಿದ್ದೆ? ಸುಕು 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 ಯಾಕೆ ಸುಕು ಯಾಕೆ ಮಾಡ್ತಿದ್ದೆ? ನನಗೇನು ಅರ್ಥ ಆಗ್ತಿಲ್ಲಪ್ಪ. ನನಗೆ ಅರ್ಥ ಆಗ್ತಾ ಇದೆ. ಹಾಡಲ್ಲಿ ನೋಡಿದ್ನಲ್ಲ, ಈ ಹುಡುಗಿ ಜೊತೆಲಿ ಕುಣಿದಿದ್ದು ಕುಣಿದಿದ್ದೆ, ಈ ಹುಡುಗಿ ನೋಡಿದ್ದು ನೋಡಿದ್ದೆ. ನನ್ ಮಗಳು ಅಳ್ತಾ ಇರೋದ್ ನೋಡಿದ್ರೆ ಈಗ ಅರ್ಥ ಆಗ್ತಿದೆ ನನ್ಗೆ. ಅಣ್ಣ, ಎಲ್ರು ನನ್ ಮಗಳಿಗೆ ಮೋಸ ಮಾಡ್ಬಿಟ್ರಣ್ಣ. ಒಂದ್ ನಿಮಿಷ ತನುಜ, ತಪ್ಪು ಮಾಡಿದ್ದು ನಾವಲ್ಲ, ಈ ನನ್ ಮಗ. ಈ ಬಿಕಾರಿ ಜೀಪ್ ಡ್ರೈವರ್ ಮಗಳು ನಮ್ಮ ಮನೆ ಮೆಟ್ಲ ತಂಗ್ ಮಾಡದ್ನಲ್ಲ, ಅದು ತಪ್ಪು. ಸರ್ ನೋಡಿ, ನಾನು ಜೀಪ್ ಡ್ರೈವರ್ ಇರ್ಬೋದು, ಬಿಕಾರಿ ಅಲ್ಲ ಸರ್. ಹಾಗೆಲ್ಲ ಹೇಳ್ಬೇಡಿ ನೀವು. ನನ್ನ ಮಗಳು ಯಾವ ತಪ್ಪು ಮಾಡಿರೋದಕ್ಕೂ ಸಾಧ್ಯನೇ ಇಲ್ಲ. ಸುಮ್ನಿರ್ರಿ, ಕಂಡಿದ್ದೀನಿ. ನನ್ನ ಮಗಳೇನ್ ಸುಳ್ಳು ಹೇಳ್ತಾ ಇಲ್ಲ. ನಮ್ಮ ಅಣ್ಣನ ಮಗನ ಬುಟ್ಟಿಗೆ ಹಾಕೊಂಡು ಅವನ ಭವಿಷ್ಯನ ಹಾಳು ಮಾಡ್ತಿದ್ದಾಳೆ ನಿಮ್ ಮಗಳು. ಏನ್ರಿ, ಏನ್ ಮಾತಾಡ್ತಿದ್ದೀರಿ ನೀವು? ನನ್ನ ಮಗಳು ನಿಮ್ ಮಗಳ ಭವಿಷ್ಯನ ಹಾಳು ಮಾಡಿದ್ಲ. ಬಾರು ಬಾಮ್ಮ ನೀನು. ಸರ್ ಬಾರು, ನಡಿ ಹೋಗೋಣ. ಬಾರು, ನೀನ್ ಆ ಹುಡುಗನ್ನ ಪ್ರೀತಿಸ್ತಾ ಇದೀಯ ಅಂತ ನನಗೆ ಗೊತ್ತಿತ್ತು. ಆದ್ರೆ ನಿನ್ ಮೇಲಿರೋ ಪ್ರೀತಿಯಿಂದ ಸುಳ್ಳಿದ್ದೆ ಅಷ್ಟೇ. ಹಣೆ ಬರಹ ಹೇಗಿರುತ್ತೋ ಹಾಗೆ ಬಿಟ್ಬಿಡ್ಬೇಕಮ್ಮ. ನಾವ್ ಅದನ್ನ ತಿದ್ದಕ್ ಹೋಗ್ಬಾರ್ದು. ತಿದ್ದಿದ್ರೆ ಹೀಗೆ ಆಗೋದು. ನಡಿ ಹೋಗೋಣ, ನಡಿ. ಅಪ್ಪ, ಏನಪ್ಪ ಇದೆಲ್ಲ? ನೋಡದೇವು, ಇಷ್ಟಕ್ಕೆಲ್ಲ ಕಾರಣ ನೀನೇ ಅಂತ ಗೊತ್ತಿದ್ದು ನಾನು ಸುಮ್ಮನೆ ಇದ್ದೇನೆ. ನೀನ್ ಈ ಹುಡುಗಿ ಬಾಳಲ್ಲಿ ಈ ತರ ಆಟ ಆಡಬಾರ್ದಾಗಿತ್ತು. ಅಮ್ಮ, ನಾನೇನ್ ಮಾಡಿದೆ ಅಂತ ನೀವು? ಅವಳು ಹೋದ್ರೆ ಏನಂತೆ? ಮಂಟಪ ಖಾಲಿ ಇದೆ, ಬಾ, ನನ್ ಮಗ್ಳಿಗೆ ತಾಳಿ ಕಟ್ಟು ಬಾ. ಅಂತೆ ಸುಮ್ನೆ. ಇದನ್ನೆಲ್ಲ ಮಾಡಿದ್ದು ನಮ್ಮಿಬ್ರಿಗೂ ಒಳ್ಳೇದಾಗ್ಲಿ ಅಂತ. ತಪ್ಪ, ನನ್ನ ಬದುಕಲ್ಲಿ ನನಗೆ ಮದುವೆ ಆಗ್ಬೇಕು ಅಂತ ಅನ್ಸಿದ್ದೆ. ಪಾರು ನೋಡಿದ್ಮೇಲೆ, ಅವಳೇ ಇಲ್ಲ ಅಂದ್ಮೇಲೆ ನನಗೆ ಜೀವನದಲ್ಲಿ ಮದುವೆನೇ ಬೇಡ. ಯಾಕೆ ಹೀಗಾಗ್ತಿದ ನೀವು? ಮಗಳೇ, ಮಮ್ಮಿ, ಬೇಬಿ.
ಸುಕನ್ಯಾ ಹಾಗೆ ಮಾಡಬಾರ್ದಿತ್ತು. ದೇವನ್ನ ತುಂಬಾ ಹಚ್ಕೊಂಡಿದ್ಲು ಅನ್ಸುತ್ತೆ. ದೇವ್ ನನಗೆ ಟ್ರೈನಲ್ಲಿ ಸಿಕ್ಕಾಗ ಅವನೊಂಚೂರು ಚೇಂಜ್ ಆಗಿರ್ಲಿಲ್ಲ. ಅದೇ ಮಾತು, ಅದೇ ಹುಮ್ಮಸ್ಸು, ಅದೇ ಗಂಭೀರವಾದ ಪ್ರೀತಿ. ಅವನ ನೋಡ್ತಾ ನೋಡ್ತಾ ಎಷ್ಟು ಮಿಸ್ ಮಾಡ್ಕೊಂಡಿದ್ದೆ ಅಂತ ಗೊತ್ತಾಯ್ತು. ಆಮೇಲೆ ನನಗೆ ಅನ್ನಿಸ್ತು, ನಾನೇ ನನ್ನ ಪ್ರೀತಿನ ಬಿಚ್ಚಿಡ್ಬೇಕಾಗಿತ್ತು. ನೀವಿಬ್ರು ತುಂಬಾ ಅದೃಷ್ಟವಂತರ್ರಿ, ಪ್ರೀತಿ ಮಾಡ್ರಿ, ಮದುವೆ ಮಾಡ್ಕೊಂಡ್ರಿ, ಈಗ ಹನಿಮೂನ್ ಮಾಡಕ್ ಡಾರ್ಜಿಲಿಂಗ್ ಹೋಗ್ತಾ ಇದ್ರ. ನಮ್ ಕತೆನೂ ಇದೆ, ನಾವ್ ಪ್ರೀತಿ ಮಾಡಿದವರು ನಮ್ ಕೈ ಕಟ್ಟು ಓಡೋಗ್ಬಿಟ್ರು. ನೀವಿಬ್ರು ವಿಶ್ ಮಾಡ್ರಿ, ಅಟ್ಲೀಸ್ಟ್ ನನಗೂ ಒಂದ್ ಹುಡುಗಿ ಸಿಕ್ಕಿ ಮದ್ವೆ ಆಗಿ ಬೆಂಗಳೂರು ನಂದಿ ಹಿಲ್ಸ್ ಅಲ್ಲಾದ್ರೂ ಹನಿಮೂನ್ ಮಾಡ್ಕೊಳ್ಳಿ ಅಂತ. ಆಲ್ ದಿ ಬೆಸ್ಟ್, ಹ್ಯಾಪಿ ಜರ್ನಿ. ಎಲ್ಲಿಗೆ? ನಂದಿ ಹಿಲ್ಸ್? ಅಲ್ಲ ಸರ್, ಸ್ವಿಟ್ಜರ್ಲೆಂಡ್ಗೆ ಹೋಗಿ ಬನ್ನಿ. ಥ್ಯಾಂಕ್ ಯು ವೆರಿ ಮಚ್. ಇಷ್ಟೊತ್ತು ಹೊಟ್ಟೆ ಬಿರಿಯೋಗ್ ತಿಂದ್ರಲ್ಲ, ಅದ್ ಸಾಲ್ದ? ಸಾರ್ ನಮಸ್ಕಾರ. ಸಾರ್ ನಮಸ್ಕಾರ. ಸಾರ್ ನಮಸ್ಕಾರ. ನಮಸ್ಕಾರ 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 ನಮಸ್ಕಾರ, ಅದು ಒಳ್ಳೆ ಸಂಸ್ಕಾರ. ಸದಾ ಹೇಳುವ ನಿನ್ನ ನಮಸ್ಕಾರಕ್ಕೆ ನಾ ನಿನಗೆ ಕೊಟ್ಟರೆ ಪುರಸ್ಕಾರ, ಅದು ಅತಿ ಭಯಂಕರ. ವಾ ವಾ ವಾ, ತುಂಬಾ ಇಂಪ್ರೂವ್ ಆಗ್ತಾ ಇದೆ. ಇವಾಗಲಾದ್ರೂ ಗೊತ್ತಾಯ್ತಾ ನಿಮ್ ಐಡೆಂಟಿಟಿ ನಮಸ್ಕಾರ ಎಷ್ಟು ಭಯಂಕರ ಅಂತ? ಹಲೋ, ನಿಮ್ಮನ್ನ ಕೇಳ್ತಾ ಇರೋದು, ಈಗ್ಲಾದ್ರೂ ಮಾತಾಡಿ. ನಿಮ್ ಕಸಿನ್ ಅವರು? ನೀನು ಹೋಗೆ ಹೋಗೆ ಸರ್, ನೀವು ಬರಲ್ವಾ? ಊಟ ಊಟ ನನ್ಗೆ ಹೊಟ್ಟೆ ಹಸಿತಲ್ಲ. ನೀವು ಕ್ಯಾಂಟೀನ್ಗೆ ನೀವು ಮಾಡಿ ಸರ್. ಹಲೋ ನಮಸ್ಕಾರ ಸರ್. ಸರ್ ನೀವು ಬನ್ನಿ ಸರ್. ಬೇಡ ಸರ್, ಈ ಸ್ಟಾಪ್ ಆದ್ಮೇಲೆ ಸಿಗಲ್ಲ ಊಟ, ಬನ್ನಿ ಸರ್. ಇಲ್ಲಿ ಕಾಕಾ ಬಿರಿಯಾನಿ ಫೇಮಸ್. ನಡಿ ನಡಿ ನಡಿ. ಹೌದು, ನಾನು ಆರ್ಡರ್ ಮಾಡಿದಾಗ ನೀವ್ಯಾಕೆ ಆರ್ಡರ್ ಮಾಡಲಿಲ್ಲ? ತುಂಬಾ ವರ್ಷಗಳಾದ್ಮೇಲೆ ನೀನು ಸಿಕ್ಕಿದ್ಯಲ್ಲ, ನಿನ್ನ ನೋಡಿ ಸಂತೋಷಕ್ಕೆ ಹೊಟ್ಟೆ ತುಂಬೋಗಿದೆ, ಊಟನೇ ಬೇಕು ಅನ್ನಿಸ್ತಲ್ಲ. ಏನ್ ಕಮ್ಮಿ ಇಲ್ಲ. ಸೀಟ್ ನಂಬರ್ 30 ಇಲ್ಲ ಕೊಡಪ್ಪ. ಮೇಡಮ್, ದಾಲು ರೋಟಿ. ಥ್ಯಾಂಕ್ ಯು. ನೀವು ಒಂದ್ ಚಪಾತಿ ತಿಂತೀರಾ? ನನಗೆ ಹಸಿವಾಗ್ತಿಲ್ಲ, ನೀವು ತಿನ್ನಿ. ಒಂದೇ ಒಂದ್ ಚಪಾತಿ? ನನಗೆ ಹಸಿವಾಗ್ತಿಲ್ಲ, ನಿಜವಾಗ್ಲೂ ಹಸಿವಾಗ್ತಿಲ್ಲ, ನೀವು ತಿನ್ನಿ. ನೋಡಿ, ನೀವೊಂದು ಚಪಾತಿ ತಿನ್ಲೇಬೇಕೀಗ. ಕೊಡಿ ಪಾರು. ನನಗೆ ಗೊತ್ತಿತ್ತು ನೀ ಕೊಟ್ಟೇ ಕೊಡ್ತೀರ ಅಂತ, ಅದಕ್ಕೆ ನಾ ಆರ್ಡರ್ ಮಾಡಲಿಲ್ಲ. ಅಬ್ಬ ನೋಡಿ, ನಿಮ್ ಕೈ ತಾಕ್ಸ್ಕೊಟ್ಟಿದ್ದಕ್ಕೆ ಎಷ್ಟು ರುಚಿಕರವಾಗಿದೆ. ಅವನು ಕೊಟ್ಟಿರೋ ಹಿಂಗಿರ್ತಿತ್ತ? ನಮಗ್ ಋಣ ಇದೆ ರೀ. ನಾನು ಇಲ್ಲೇ ಮಲ್ಕೋತೀನಿ. ಒದ್ರತಾ ಇದ್ದೀರಾ? ನೀವು ಹೋಗಿ ಮೇಲೆ ಮಲ್ಕೊಳ್ಳಿ, ನಾನು ಇಲ್ಲಿ ಮಲ್ಕೋತೀನಿ. ಹಾ ಮಲ್ಕೋ, ಇದನ್ನ ಬರೀ ಕೋತಿ ತರ. ಇವತ್ತೆಲ್ಲ ಕನ್ಸಲ್ ಇವನೇ ಬರೋ ಕಾಣ್ತಾನೆ. ಅಬ್ಬಾ, ಥ್ಯಾಂಕ್ಸ್ ಫಾರ್ ದ ವಂಡರ್ಫುಲ್ ಊಟ. ಈಗ ಒಂದು ರೌಂಡ್ ಅದ್ಭುತವಾಗಿ ನಿದ್ದೆ ಮಾಡಿಬಿಟ್ರೆ ಬೆಳಿಗ್ಗೆ ಎದ್ದೋಗಿ ಫ್ರೆಶ್ ಆಗಿ ಆಡ್ಬೋದು. ಏನಂತೀರಾ? ಓಕೆ, ಗುಡ್ ನೈಟ್. ಗುಡ್ ನೈಟ್. ಎಸ್. Thank you.
ಕೂತಿದ್ದರೂನು ಕಣ್ಣ ಮುಚ್ಚಾಲಿ ಬೆಗನು ಬೆನ್ನಲ್ಲಿ ನಾನು ನಿಂತಿದ್ದರೂನು ಕಣ್ಣ ಮುಚ್ಚಾಲಿ ಬೆಗೇನು ತೆರೆಯನು ಸರಿಸುತ್ತಾ ಸನೇಹಕ್ಕೆ ಸರಿಯುತ್ತಾ ಮೌನವ ಮುರಿಯೋಣವು ಸನು ಅನುಕರಿಸುತ್ತಾ ನಿಜವನು ನುಡಿಯಲು ಪರದಾಡುವೆ ಗಂಗೆಯಾಗಿ ಪಟ್ಟ ಪಾಡನ್ನು ಊಹಿಸು ಏಕಾಂತ ವಾಸ ಸಾಕು ನೀ ನಿನ್ನು ಪೀಡಿಸು ಹಲೋ ಸರ್ ಬಾರು
ಸರ್. ಏನ್ ಇಷ್ಟೊತ್ತಲ್ಲಿ ಇಲ್ಲಿ? ಗ್ರಾಮ ಅಂತ ಊರಿಗೆ ಬಂದಿದೀವಿ. ಗ್ರಾಮನ? ಹಾ, ಗ್ರಾಮ ಅಂತ ವಿಲೇಜ್. ಇಲ್ಲಿ ಫೈಟ್ ಆಗ್ತಿದೆ ಸರ್, ತುಂಬಾನೇ ಗಲಾಟೆ. ಓಕೆ, ಅಲ್ಲಿ ಮರ್ಯಾದೆ ಹತ್ಯೆಗಳು ಜಾಸ್ತಿ ನಡೀತಾ ಇದೆ, ಆದ್ರೆ ಅದಕ್ಕೆ ಎವಿಡೆನ್ಸ್ ಇಲ್ಲ. ಓಕೆ, ನೀವು ಒಂದ್ ಕೆಲಸ ಮಾಡು, ಎಲ್ಲ ಫುಟೇಜಸ್ ತಗೋ. ಓಕೆ, ಇದ್ರ ಬಗ್ಗೆ ನಾವು ಒಂದ್ ಪ್ರೋಗ್ರಾಮ್ ಮಾಡೋಣ. ಹ್ಯಾಂಡಿಕ್ಯಾಮ್ ಇದೆಯಲ್ಲ ನಿನ್ನ ಹತ್ರ? ಹ್ಯಾಂಡಿಕ್ಯಾಮ್ ಇದೆ. ನನಗೆ ಅದನ್ನ ಇಮಿಡಿಯೇಟ್ ಆಗಿ ಇಮೇಲ್ ಮಾಡು, ನಾನು ನಾಳೆನೆ ಅದನ್ನ ಆನ್ ಏರ್ ಮಾಡ್ತೀನಿ. ಖಂಡಿತ ಸರ್. ಇದರಿಂದ ನಮ್ಮ ಚಾನೆಲ್ TRP ಜಾಸ್ತಿ ಆಗುತ್ತೆ. ಓಕೆ ಸರ್. ಓಕೆ, ಗುಡ್ ಜಾಬ್. ಥ್ಯಾಂಕ್ ಯು ಸರ್. ಬ್ರೇವ್ ಗರ್ಲ್, ಗೋ ಅಹೆಡ್. ಬೈ. ನೀವು ನನ್ನ ಜೊತೆ ಬರ್ತೀರಾ? ಎಲ್ಲಿಗೆ? ನನಗೆ ಇದ್ರ ಬಗ್ಗೆ ಒಂದು ಸ್ಟೋರಿ ಮಾಡಬೇಕು. ಹಲೋ, ಏನೋ ಊರಲ್ಲಿ ಮಾರ್ಕೆಟ್ ಅಲ್ಲಿ ನಿಮ್ ಮುಂದೆ ಬಿಲ್ಡ್ ಅಪ್ ತಗೋಣ ಅಂತ ಒಂದು ಫೈಟ್ ಮಾಡಿದೆ. ಹಂಗಂತ ನೀವು ಇಲ್ಲಿ ಕರ್ಕೊಂಡು ಹೋದ್ರೆ ನಮ್ಮನ್ನ ಸಾಯಿಸೇ ಬಿಡ್ತಾರ ಅಷ್ಟೇ. ನಾನು ಬರಲ್ಲ ಮೇಡಮ್. ಬರ್ತೀರಾ? ರೀ, ನಾನು ಬರಲ್ಲ. ರೀ, ಬರ್ತೀರೋ ಇಲ್ವೋ? ನಾನು ಎಲ್ಲಿಗೂ ಬರಕ್ಕಾಗಲ್ಲ. ರೀ, ಬರ್ತೀರಾ? ಅಯ್ಯೋ ಇಲ್ವಾ? ಸರಿ, ಹೋಗ್ಲಿ ಬಿಡಿ, ಬ್ಯಾಗ್ ಆದ್ರೂ ತಗೊಂಬರ್ತೀನಿ. ಪರಿಸ್ಥಿತಿ ನೋಡಿದ್ರೆ ಏನೋ ಎಡವಟ್ ಆಗುತ್ತೆ ಅನ್ಸುತ್ತೆ. ಒಂದ್ ಕೆಲಸ ಮಾಡೋಣ, ಈಗಲೇ ವಾಪಸ್ ಊರಿಗೆ ಹೋಗೋಣ ನಾವು. ದೇವ್, ಇದು ನನ್ನ ಫಸ್ಟ್ ಅಸೈನ್ಮೆಂಟ್, ನಡೀರಿ ಬನ್ನಿ. ಅಲ್ಲರಿ, ನನ್ನ ಮಾತು ಯಾಕೆ ಅಷ್ಟೊಂದು ಹೆದರ್ತಿದ್ದೀರಾ? ಹತ್ರ ಬರ್ಬೇಡ್ರಿ, ಹತ್ರ ಬರ್ಬೇಡ್ರಿ, ಹತ್ರಕ್ಕೆ ಬಂದ್ರೆ ಕತ್ಕೊಯ್ಕೊಂಡ್ಬಿಡ್ತೇವೆ. ನಾವು ನಿಮ್ಮ ಹುಡುಗರಲ್ಲ ಸ್ವಾಮಿ, ನೀವೇ ಹೆದರ್ಕೋಬೇಡಿ. ಅದರಲ್ಲೂ ನಮಗೆ ಪ್ರೇಮಿಗಳು ಅಂದ್ರೆ ತುಂಬಾ ಇಷ್ಟ, ಅಲ್ವೇನ್ರಿ? ದೇವ್ ಪ್ಲೀಸ್, ಇದು ಜೋಕ್ ಮಾಡೋ ವಿಷಯ ಅಲ್ಲ. ನೋಡಿ, ನಾನು ಟಿವಿ ಚಾನೆಲ್ ರಿಪೋರ್ಟರ್, ಭಯ ಬೀಳ್ಬೇಡಿ, ನಾವು ನಿಮಗೆ ಸಹಾಯ ಮಾಡ್ತೀವಿ ಅಲ್ವಾ. ನೋಡಿ, ಅದರಲ್ಲೂ ನಮಗೆ ಪ್ರೇಮಿಗಳು ಹೆಲ್ಪ್ ಮಾಡೋದು ಅಂದ್ರೆ ತುಂಬಾ ಇಷ್ಟ, ಅಲ್ವೇನ್ರಿ? ನಮಗೆ ಯಾರು ಹೆಲ್ಪ್ ಮಾಡಲಿಲ್ಲ ಬಿಡಿ. ಹೋಗ್ಲಿ ಬಿಡಿ, ಏನ್ ಮಾಡಕ್ಕಾಗತ್ತೆ? ಈಗ ನೀವು ಹೊರಗಡೆ ಹೋಗೋದ್ರಿಂದ ಅವ್ರ ಕೆಲ್ಸಕ್ಕೆ ಹಾಕೋತೀರ. ಸ್ವಲ್ಪ ಹೊತ್ತಿಲ್ಲೇ ಇದ್ದು ಆಮೇಲೆ ಹೋಗೋಣ. ಬನ್ನಿ ಬನ್ನಿ ನಡೀರಿ, ಬನ್ನಿ ಬರ್ರಿ, ಲಗೋನ್ ಬರ್ರಿ. ಅಬ್ಬಾ, ಡೋಂಟ್ ವರಿ. ನೋಡ್ರಿ ಅಣ್ಣರ, ದಯವಿಟ್ಟು ನಿಮಗ ಕೈ ಮುಗಿತೀನ್ರಿ. ನಮಗ ಇಂಥ ರಾಕ್ಷಸರ ಮಧ್ಯೆ ಬದುಕಕ್ಕೆ ಇಷ್ಟಿಲ್ರಿ, ನಮ್ಮನ್ನ ನಾವೇ ಬಲಿ ಕೊಡ್ಕೊಳ್ಳೋದಕ್ಕೂ ನಮಗಿಷ್ಟಿಲ್ರಿ. ದಯವಿಟ್ಟು ಹೆಂಗಾರ ಮಾಡಿ ನಮ್ಮನ್ನ ಸೇಫಾಗಿ ಕಳಿಸ್ಕೊಡ್ರಿ ಸರ್, ಪ್ಲೀಸ್ ರೀ. ನೋಡಿ, ನಿಮಗೆ ಸಹಾಯ ಮಾಡೋದ್ರ ಜೊತೆಗೆ ಈ ಮರ್ಯಾದೆ ಹತ್ಯೆ ಬಗ್ಗೆ ನಮ್ಗೆ ಸ್ವಲ್ಪ ಡೀಟೇಲ್ಸ್ ಕೊಡಿ. ಸ್ವಲ್ಪ ಊರಿಂದ ಏನ ಮಾಡಕ್ ಹೋಗಿ ಏನ ಆಗ್ಬಿಟ್ಟ ಮತ್ತೆ ನಮ್ಗೆ ನನ್ ತಲೆ ಬರ್ತೈತ್ರಿ. ಆಗದಲ್ಲಿ ಅವರಿಬ್ರು ತುಂಬಾ ತೊಂದರೆ ಇದೆ, ಅರ್ಥ ಮಾಡ್ಕೊಂಡು ಸಾಯಿಸ್ಬಿಡ್ತಾರೆ. ಮತ್ತೆ ಯಾರು ನೋಡ್ರ ಮತ್ತೆ ಲಗನ್ ಹುಷಾರು. ಹೊಡಿ ಹೊಡಿ ಹೊಡಿ. ಬಾಯ್ ಬಾಯ್. ಬರೀ ಬೇರೆಯವ್ರನ್ನ ಒಂದು ಮಾಡೋದೇ ಆಯಿತು, ನಮಗೆ ಚಾನ್ಸ್ ಯಾವಾಗ ಸಿಗುತ್ತೋ ಏನೋ. ನೀವು ಕಂಫರ್ಟಬಲ್ ಯಾವ ವಿಷಯದಲ್ಲಿ? ಅಲ್ಲ ರೀ, ನಿನ್ನೆಯಿಂದ ಟ್ರಾವೆಲ್ ಮಾಡಿದ್ವಿ, ಸುಸ್ತಾಗಿ ಹೋಗಿದೆ, ಜನ ಗಲಾಟೆ ಗಲ್ಲಬೆ. ನೀವು ಫ್ರೆಶ್ ಆಗಬೇಕು ಅಂತ ನಿಮಗನ್ನಿಸ್ತಿದೆ ಅಂತ ನನಗನ್ನಿಸ್ತದೆ. ಹಾಂ, ನಮಗೋಸ್ಕರ ಒಂದು ಪಂಪೋಸ್ ಕಾಯ್ತಾ ಇದೆ, ಹೋಣ ನಡೀರಿ. ಲೇಡೀಸ್ ಫಸ್ಟು ಹೋಗಿ ಮತ್ತೆ.
ಹುಷಾರ್ರಿ. ಲಕ್ಷಾಂತರ ಜನ ರೈತರು ಬದುಕನ್ನು ಬೆಳಗ್ತಾರ ಕಾವೇರಿ ತಾಯಿ, ನಿಮ್ಗೋಸ್ಕರ ಕಾಯ್ತಾ ಇದಾರೆ, ಹೋಗಿ. ಇಲ್ಲ, ಹೇಗ್ ಸ್ನಾನ ಮಾಡೋದು ನನ್ಗಾಗಲ್ಲ. ಅದಕ್ಕೆ ಯಾಕೆ ಟೆನ್ಷನ್ ಆಗ್ತೀರಾ? ಒಂದ್ ನಿಮಿಷ ಇರ್ರಿ, ನಿಮ್ಮ ಹತ್ರ ಎಷ್ಟು ವೇಲ್ಗಳಿದೆ ರೀ? ಹೋಗ್ರಿ. ಈಗ ನೀವಿಲ್ಲಿ ಸ್ನಾನ ಮಾಡ್ತಾ ಇರೋದನ್ನ ನೋಡ್ತಾ ಇರೋದು ಇಬ್ರೆ, ನಿಮ್ಮನ್ನ ಸೇಫ್ ಗಾರ್ಡ್ ಮಾಡ್ತಾ ಇರೋದು ಇಬ್ರೆ. ಒಂದು ಮೇಲ್ಗಡೆ ಇರೋ ಆ ದೇವ್ರು, ಇನ್ನೊಂದು ಕೆಳಗಡೆ ಇರೋ ಈ ದೇವ್. ಹಂಗಂತ ನೀವೇನ್ ಟೆನ್ಷನ್ ಆಗ್ಬೇಡಿ, ನಾನಿದನ್ನೆಲ್ಲ ಮುಗಿಸ್ಬಿಟ್ಟು ಅಲ್ಲಿ ಹೋಗಿ ದೂರ ನಿಂತಿರ್ತೀನಿ. ನೀವು ಸ್ನಾನ ಎಲ್ಲ ಮುಗಿಸ್ಕೊಂಡು ಆಮೇಲೆ ಕೂಗಿದ್ರೆ ಬರ್ತೀನಿ. ಏನ್ ಜನ ರೀ, ಇವ್ರಿಗೇನ್ ಕಣ್ಣೇ ಕಾಣಿಸಲ್ವಾ? ಇವರೆಲ್ಲ ಯಾಕೆ ನಿಲ್ಸ್ತಲ್ಲ ಗೊತ್ತಾ? ಯಾಕೆ? ನಾವೇನ್ ವಿಐಪಿಗಳ? ನಾವು ಒಂಥರ ವಿಐಪಿಗಳೇ. ಕರೆಕ್ಟ್ ಬಿಡಿ, ನಾವು ಒಂಥರ ವಿಐಪಿನೇ. ನಿಮ್ಗೊಂದು ವಿಷಯ ಗೊತ್ತಾ, ಪ್ರೇಮಿಗಳೆಲ್ಲ ಒಂಥರ ವಿಐಪಿ ಇದ್ದಂಗೇನು. ಇಲ್ಲಿ ಯಾರು ಆತರ ಪ್ರೇಮಿಗಳಿಲ್ಲ ಅನ್ಸುತ್ತೆ, ಬರೀ ಭ್ರಮೆ, ಸ್ವಾಭಿಮಾನ ಅಷ್ಟೇ. ಅಲ್ಲ, ತಾವೇನು ಹೇಳ್ದಂಗಿತ್ತು, ಸ್ಪಷ್ಟತೆ ಇಲ್ಲ. ಕೆಲವು ವಿಷಯಗಳೇ ಹಾಗೆ ಕೇಳ್ಸಲ್ಲ, ಅರ್ಥ ಮಾಡ್ಕೋಬೇಕು. ನಮ್ಗೆ ಅರ್ಥ ಆಗ್ತಾ ಇದೆ, ಆದ್ರೆ ಕಾಣಿಸ್ತಾ ಇಲ್ಲ ಅಷ್ಟೇ. ಬರೋರೇ, ನಿಮ್ಗೆ ಗೊತ್ತಾ, ಗಂಡಸ್ಗೆ ಮರ್ಯಾದೆನೇ ಇಲ್ಲ ರೀ. ಏನಾಗ್ಬಿಟ್ಟಿದೆ ಅಂದ್ರೆ, ಇರೋದೆಲ್ಲ ಜೆಂಟ್ಸ್ ಗಾಡಿಗಳು, ಲೇಡೀಸ್ ಅಂದ್ರೆ ಅಟ್ರಾಕ್ಷನ್. ನೀವೊಂದ್ಸತಿ ಟ್ರೈ ಮಾಡಿ. ನೀವು ನಿಂತ್ಕೊಳ್ಳಿ, ನಾನು ಟ್ರೈ ಮಾಡ್ತೀನಿ. ಸ್ಟಾಪ್, ಲಿಫ್ಟ್ ಪ್ಲೀಸ್. ನನ್ನ ಮಗು ಬರ್ತಾ ಇಲ್ಲ. ಡ್ರಾಪ್ ಬೇಕಾ? ಯಾಕೆ ಸರ್ ನಮ್ಮಲ್ಲಿ ಡೌಟ್? ಆಗಿದಿಲ್ಲ. ಏ ಹುಡುಗ್ರ, ಹಿಂದೆ ಮಾಧವನ ಗಾಡಿ ಬರ್ತದ, ಅದ್ರ ಕುಂದ್ರಿ ಎಲ್ರು. ಬನ್ನಿ ಸರ, ಬನ್ನಿ, ಬರ್ರಿ ಮೇಡಮ್, ಬರ್ರಿ. ಬಾದೇ ಕಡೆಗೂ ನೀವೇ ಸ್ಟ್ರಾಂಗ್ ಅಂತ ಪ್ರೂವ್ ಮಾಡ್ಬಿಟ್ರಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಫಾರ್ ದ ಡ್ರಾಪ್. ಪರವಾಗಿಲ್ಲ. ತಾವೇನ್ ಕೆಲಸ ಮಾಡ್ತೀರಿ ಸರ್? ಸರ್, ನಾನು ಹಾಡುಗಳು ಹೇಳ್ತೀನಿ ಸರ್, ಸಿಂಗರ್. ಮೇಡಮ್ ಅವರು? ಮೇಡಮ್ ಒಂದು ಟಿವಿ ಚಾನಲ್ ಕೆಲಸ ಮಾಡ್ತಾರೆ, ಶಿ ಇಸ್ ಎ ರಿಪೋರ್ಟರ್. ನಮ್ಮೂರ್ನಾಗ ಸಿಕ್ಕಾಪಟ್ಟೆ ಗಲಾಟೆ ನಡೀತೈತಿ. ಅಯ್ಯೋ, ನೋಡಿದ್ವಿ ಸರ್, ರಾತ್ರಿ ಸಿಕ್ಕಾಪಟ್ಟೆ ಗಲಾಟೆ. ಬೆಳಿಗ್ಗೆ ನಾವೇ ಒಂದು ಹುಡುಗ ಹುಡುಗಿ ಸರ್. ಸ್ವಲ್ಪ ಮುಂದೆ ನಿಲ್ಲಿಸ್ಲೇ ಗಾಡಿನ. ಎಲ್ಲಾಕಿ ಎಲ್ಲಾಕಿ? ಯಾರು ಸರ್? ನನ್ನ ಕೂಸು, ನನ್ನ ಕಂದಮ್ಮ, ನಮ್ಮ ಅಣ್ಣನ ಮಗಳು. ಆಕಿ ಓಡ್ ಹೋಗ್ಯಾಳ, ಅವನ್ ಕೂಡ ಓಡ್ ಹೋಗ್ಯಾಳ. ಅದೇನು ಗೊತ್ತಿಲ್ಲ ಸರ್, ಪ್ಲೀಸ್ ನಮ್ಮನೇನು ಕೇಳ್ಬೇಡಿ. ನಿಮಗ್ ಗೊತ್ತೈತಿ, ನಿಮಗ್ ಗೊತ್ತೈತಿ. ಅಷ್ಟೊಂದು ದ್ವೇಷ ಮಾಡುತ್ತ? ದ್ವೇಷ ಒಂದೇ ಅಲ್ರಿ, ತಲೆಯಿಂದ ತೆಗಿಯೋದು ಅಂದ್ರೆ ಅವ್ರ ಪ್ರಾಣ. ಅವ್ರಿಗೆಲ್ಲ ಊರಾಗ ಮರ್ಯಾದೆಗಿಂತ ಪ್ರೀತಿ ದೊಡ್ಡದಲ್ರಿ, ದೊಡ್ಡದಾಗೋಕ್ಕೂ ಬಿಡಂಗಿಲ್ರಿ. ನಮ್ ಮನಿ ಮರ್ಯಾದೆ ತೆಗೆದು ಟಿವಿ ಕೊಟ್ಟು ಹಾಳು ಮಾಡ್ಬೇಕಂತೇನಲ್ಲ. ಯಾಕಂಗ್ ನಿಗಿರ್ತಿ? ಏನಾಗ್ಬೇಕಿಕ್ಕಿ? ಏನಾಗ್ಬೇಕಿಕ್ಕಿ? ಏನಾಗ್ಬೇಕು ಹೇಳ, ಏನಾಗ್ಬೇಕಿಕ್ಕಿ? ಬಾರೋ ಅವಳು,
ನನ್ನ ಪಾರು ಅವಳು ನಿಮ್ಮ ಪಾರ ಯಾಕ ನನ್ನ ಪಾರ ಆಗ್ಬಾರ್ದೇನ ನೋಡ್ತಾ ಇರೋ ನನ್ನ ಪಾರು ಹೆಂಗ ಹಾಕಾಳಂತ ಏ ಏನ್ ಮುಖ ನೋಡ್ತೀರಿ ಸಂವಾದ ಸಾಕು ಇನ್ನಾದ
ನಾನು ಒಬ್ಬ ಟಿವಿ ರಿಪೋರ್ಟರ್, ನನ್ನ ಮೇಲೆ ಅದೃಷ್ಟಿ ಹಾಕ್ಬೇಡ. ನನ್ನ ಮನಿ ಮರ್ಯಾದೆ ಹಾಳು ಮಾಡೋ ತಾಕತ್ತು ನಿನ್ಗೈತಿ ಅಂದ್ರ ನಿನ್ ಮರ್ಯಾದೆ ಹಾಳು ಮಾಡೋ ತಾಕತ್ತು ನನಗೂ ಐತಿ. ನಿನ್ ಸುಮ್ನೆ ಬಿಡಂಗಿಲ್ಲ. ಅವ್ರಿಬ್ಬರನ್ನು ಓಡೋಗ ಮಾಡ್ದಲ್ಲ, ಟಿವಿಗೆ ಹಾಕಿಸ್ತೇನ. ಅಲ್ಲೇ ನಿಂತ್ಕೋ. ನಾನು ಯಾರು ನಿನ್ ಗೊತ್ತಿಲ್ಲ, ಬಿಡಂಗಿಲ್ಲ ನಿನ್ನ. ನೀನ್ ಸುಮ್ನೆ ಬಿಡೋದಿಲ್ಲ ನಾನು. ಸುಮ್ನೆ ಬಿಡೋದಿಲ್ಲ. ಎಲ್ಲಾಕಿ ಆಕಿ ಕಳ್ಳಿ ಪಂಚರ್ನಾಗಿಂದ ತಪ್ಪಿಸ್ಕೊಂಡು ಓಡ ಹಾಕಿ ಅವ್ಳು ಸಿಕ್ಕಿದ್ರೆ ತುಣ್ ತುಣ್ ಮಾಡಿ ಕತ್ತರಿಸ್ ಹಾಕಿ ಬಿಡ್ಬೇಡಿ ಹಾಕಿನ ಓಡ ಹಾಗೆ ಎಲ್ಲಾದ್ರೂ ಹುಡುಕಿ. ಆದ್ರೂ ಅವ್ರೆಲ್ಲೋ ಬದುಕಿರ್ತಾರೆ. ಹಾಗಾದ್ರೆ ನೀವ್ ಭೇಟಿ ಮಾಡಿದ್ರಾ? ಇಲ್ಲ, ನನ್ಗವ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ದೇವ್ ನನ್ ಕಾಲನ್ ಈ ತರ ನೋಡಿದ್ರೆ ಎಷ್ಟು ಬೇಜಾರು ಮಾಡ್ಕೋತಾರೋ. ಇಲ್ಲೂ ನಿನಗೆ ಸ್ವಾಭಿಮಾನನ? ಎಲ್ಲಿವರೆಗೂ ಗೊತ್ತಿಲ್ಲ. ಆದ್ರೆ ನನಗ್ ಒಂದ್ ನಂಬಿಕೆ ಇದೆ, ದೇವ್ರು ಬರ್ದಿರೋ ಚಿತ್ರಕಥೆಗೆ ಅವರೇ ಕ್ಲೈಮ್ಯಾಕ್ಸ್ ಬರಿಬೇಕು. ಹಾಯ್, ಹೌ ಆರ್ ಯು? ಹಾಯ್, ಬಾಸ್ ಬಂದ್ರ? ಹಾ, ಬಾಯ್. ಮೇಡಮ್, ನೀವು ಹೇಳ್ದಂಗೆ ರೆಡಿ. ಆಯ್ತು ಸರ್. ಓಕೆ. ಹಾಯ್. ಹಾಯ್. ಈ ಪಾರು, ಹ್ಞೂ, ಬಾಯಿಲಿ ಒಂದ್ ನಿಮಿಷ ಬಾ, ಕೂತ್ಕೋ. ನಿಧಾನ ನಿಧಾನ ಬಾ, ಕೂತ್ಕೋ. ಮತ್ತೆ ಏನಂದ್ರು ಬಾಸ್ ಚೇಂಬರಲ್ಲಿ? ಅದೇನೋ ಇನ್ಹೌಸ್ ಸೆಲೆಬ್ರಿಟಿ ಇಂಟರ್ವ್ಯೂ ಮಾಡೋ ಪ್ರೋಗ್ರಾಮ್ ಅಂತೆ. ಓಕೆ, ಅದನ್ನ ಹ್ಯಾಂಡಲ್ ಮಾಡಕ್ ಹೇಳಿದ್ದಾರೆ. ಓ, ಕನ್ರಾಟ್ಸ್ ಕಣೆ. ಥ್ಯಾಂಕ್ ಯು. ಹಾಗಿದ್ರೆ ನಾವಿಬ್ರು ಇನ್ಹೌಸ್ ಅಲ್ಲೇ ಪ್ರೋಗ್ರಾಮ್ ಮಾಡೋಂಗಾಯ್ತು. ಹೌದು, ಮ್ಯೂಸಿಕ್ ಶೋ ಹೆಂಗಿದೆ ನಿಂದು? ಓ,
ಸಿಕ್ಕಾಪಟ್ಟೆ ಅಪ್ಲಿಕೇಶನ್ ಬರ್ತಾನೆ ಇದೆ, ಆಡಿಷನ್ಸ್ ಅದು ನಡೀತಾನೆ ಇದೆ. ಮತ್ತೆ ಫುಲ್ ಬಿಸಿನಾ ನೀನು? ಓಹ್, ತುಂಬಾ ಬಿಸಿ ಆಗ್ಬಿಟ್ಟಿದೀನಿ. ನೀನ್ ಬೇರೆ ಒಂದ್ ತಿಂಗಳ ರಜಾ ಹಾಕಿದ್ಯಲ್ಲ, ಆ ಟೈಮಲ್ಲಿ ಈ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿತ್ತು. ನಿಜವಾಗ್ಲೂ ಹೇಳ್ತೀನಿ, ಈ ಪ್ರೋಗ್ರಾಮ್ ಸೂಪರ್ ಹಿಟ್ ಆಗಿದೆ. ಆ ವಿಷಯನ ಕಾಫಿ ಕುಡ್ಕೊಂಡು ಮಾತಾಡೋಣವಾ? ಈ ಒಂದ್ ನಿಮಿಷ ಇರು, ಒಂದು ವಾಯ್ಸ್ ಸ್ಯಾಂಪಲ್ ಬಂದಿದೆ, ಕೇಳ್ಬಿಟ್ಟು ತಕ್ಷಣ ಬಂದ್ಬಿಡ್ತೀನಿ ಬೇಗ. ಅಬ್ಬಬ್ಬಬ್ಬಬ್ಬ, ಏನಯ್ಯ ನಿನ್ ಕತೆ? ಎರಡೂವರೆ ಗಂಟೆ ಕಾಲ ರೀ ರೆಕಾರ್ಡಿಂಗೆ ಬೇಡ, ಅಷ್ಟು ಫೀಲ್ ಇದೆ ನೋಡು. ಹಾ, ಅಲ್ಲ ನೀನ್ ಕುರುಡ ಆಗಿರೋದಕ್ಕೂ ನಾನ್ ನಿನಗೆ ಚಾನ್ಸ್ ಕೊಡೋದಕ್ಕೂ ಏನಯ್ಯ ಸಂಬಂಧ? ಸರ್, ನೀವು ಸ್ಥಳೀಯ ಪ್ರತಿಭೆಗಳಿಗೆ ಅವಕಾಶ ಕೊಡ್ತೀರಾ ಅಂತ ಸರ್, ನಾನು ತುಂಬಾ ಚೆನ್ನಾಗಿ ಹಾಡ್ತೀನಿ ಸರ್. ನಾನು ಹೇಳಬೇಕು ನೀನ್ ಚೆನ್ನಾಗಿ ಹಾಡ್ತೀಯ ಅಂತ? ನೀನಲ್ಲ ಹೇಳೋದು. ಏನೋ ನಾನು ಇಷ್ಟು ಬಿಸಿ ಆಗಿದ್ರು ಒಂದ್ ಸಣ್ಣ ಗ್ಯಾಪ್ ಅಲ್ಲಿ ನಿನ್ ಕತೆ ಕೇಳಿದೆ, ನಿನಗೆ ಅವಕಾಶ ಕೊಡ್ತೀನಿ ಅಂತ ಎಲ್ಲಿ ಹೇಳಿದೆ? ಪಚ್ಚಿ ಸರ್, ನೀವಾದ್ರೂ ಒಂದ್ ಮಾತು ಹೇಳಿ ಸರ್. ಡೋಂಟ್ ವರಿ, ಹೇಳ್ತೀನಿ. ಅಣ್ಣ, ಸುಮ್ನೆ ವಾಯ್ಸ್ ಟೆಸ್ಟ್ ಮಾಡೋದ್ರ ಡ್ರಾಮಾ ಮಾಡಣ. ಯಾವಾಗ್ಲೂ ಮನೆ ಹತ್ರಕ್ಕೆ ಕೂಲ್ ಸ್ಟಿಕ್ ಇಟ್ಕೊಂಡು ಬಂದ್ಬಿಡ್ತಾನೆ, ಜಾಗಿಂಗ್ ಹೋಗಕ್ ಬಿಡಲ್ಲ ಅಣ್ಣ. ಅಯ್ಯೋ, ಬೆಡ್ರೂಮ್ ವರ್ಗೂ ಬಂದ್ಬಿಡ್ತಾನೆ ಪಚ್ಚಿಸಾರ್ ಅಂತ. ಇದ್ ಕಾಟ ಹೆಂಗಾರು ತಪ್ಸಣ. ಏನ್ ನಿನ್ ಹೆಸರು? ದೇವ್ ಸರ್, ದೇವ್ ಅಂತ. ಪ್ರೀತಿಗೆ ದಾಸನ ಕಣ್ ಕಳ್ಕೊಂಡ ಮೇಲೆ ದೇವದಾಸ್ ಆಗ್ಬಿಟ್ಟಿದೀನಿ. ಏನಯ್ಯ ಗೊತ್ತ ನನ್ ಬಗ್ಗೆ ನಿನಗೆ? ಸರ್ ಸರ್, ಏನ್ ಸರ್ ಹಿಂಗ್ ಕೇಳ್ತಿದ್ರ? ತಾವು ಮಹಾನ್ ಗೀತ ರಚನೆಕಾರರು, ದೊಡ್ಡ ಮ್ಯೂಸಿಕ್ ಡೈರೆಕ್ಟರು. ಪಾಪ, ನೀವು ಮ್ಯೂಸಿಕ್ ಅಲ್ಲಿ ನೀವು ಅನ್ಕೊಂಡಷ್ಟು ದೊಡ್ಡ ಹೆಸರು ಮಾಡಿಲ್ಲ ಅಂತ ಇಟ್ಕೊಳ್ಳಿ. ಸರ್, ನಾ ಹೇಳ್ತಿದ್ದೀನಿ ಕೇಳಿ ಸರ್, ನನ್ಗೊಂದು ಅವಕಾಶ ಕೊಡಿ ಸರ್. ನನ್ಗೆ ಅಂತ ಬೇಡ ಸರ್, ಒಂದು ಒಬ್ಬ ಕುರುಡಂಗೆ ಅಂತ ಒಂದು ಅವಕಾಶ ಕೊಡಿ. ಗ್ಯಾರಂಟಿ ಹೇಳ್ತೀನಿ ಸರ್, ನೀವು ನನ್ನಿಂದ ದೊಡ್ಡ ಹೆಸರು ಮಾಡ್ಬಿಡ್ತೀರಾ. ಏನಯ್ಯ ನೀನು, ನಿನ್ನಿಂದ ನಾನು ಹೆಸರು ಮಾಡ್ಬೇಕಾ? ನನ್ ಬಗ್ಗೆ ಸರಿಯಾಗಿ ತಿಳ್ಕೊಂಡಿದ್ಯಾ ನೀನು? ಸರ್ ಸರ್, ಗೊತ್ತು ಸರ್, ನೀವು ದೊಡ್ಡ ಸರಸ್ವತಿ ಪುತ್ರರು ಸರ್, ನಿಮ್ ಬಗ್ಗೆ ಮಾತಾಡೋಷ್ಟು ಯೋಗ್ಯತೆ ನನಗಿಲ್ಲ ಸರ್. ಆದ್ರೂ ಒಂದ್ ಸಣ್ಣ ಅವಕಾಶ. ಯೋ, ನಿನಗ್ ನೀನೇ ಬಿಲ್ಡಪ್ ತಗೋತಾ ಇದೆಯೋ ಇಲ್ಲ ನನಗ್ ಬಿಲ್ಡಪ್ ಕೊಡ್ತಾ ಇದೆಯೋ ಅರ್ಥ ಆಗ್ತಾ ಇಲ್ಲ. ಅದೇನ್ ಕಿಸಿತೀಯೋ ಕಿಸಿ ಬಾ, ನಾನು ನೋಡ್ತೀನಿ. ಸರ್, ಇನ್ನೊಂದು ವಿಷಯ, ತಾವು ತಮ್ಮ ಮುಂದಿನ ಸಿನಿಮಾ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಮಾಡ್ತಾ ಇದ್ರಂತೆ, ಆ ಸಿನಿಮಾದಲ್ಲಿ ಈ ಕುರುಡಂಗೆ ಒಂದು ಅವಕಾಶ ಕೊಟ್ರೆ ಸರ್, ನಿಮಗೂ ಒಳ್ಳೆ ಹೆಸರು, ಅವ್ರಿಗೂ ಒಳ್ಳೆ ಹೆಸರು, ಏನಂತೀರಾ ಸರ್? ಚೇಷ್ಟೆಗಳಿಗೆ ಏನು ಕಮ್ಮಿ ಇಲ್ಲ, ನನ್ನ ತಾಳ್ಮೆ ಪರೀಕ್ಷೆ ಮಾಡ್ತಾ ಇದೀಯ ನೀನು? ಅಣ್ಣ 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 ಅಣ್ಣ, ಹುಡುಗ ಆಯ್ತಾ, ಅದೇನು ಹಾಡ್ತೀಯೋ ಹಾಡು, ಮೊದಲು ನಡಿ ವಾಯ್ಸ್ ರೂಮ್. ಸರ್, ನೀವು ಅವಕಾಶ ಕೊಡ್ತಾರೋ ದೊಡ್ಡ ವಿಷಯ ಅಲ್ಲ ಸರ್, ನಿಮ್ಮಂತ ಮಹಾನ್ ಭಾವರನ್ನು ಪರಿಚಯ ಮಾಡಿಸಿದ್ರಲ್ಲ ಪಿ ಎ ಸಾಹೇಬ್ರು, ಅವರು ಅಂತವ್ರು ತುಂಬಾ ಮುಖ್ಯ ಆಗ್ತಾರೆ. ಚೆನ್ನಾಗಿ ಹಾಡದೆ ಇರ್ಲಿ ನಿಂಗಿದೆ. ಹೆಂಗೋ ನನ್ನಿಂದಾಗಿ ನಿಮ್ ಬಾಸ್ ಒಳ್ಳೆ ಹೆಸರು ಮಾಡ್ಕೋತಾರೆ. ಅಯ್ಯೋ ಗುರು, ನನ್ನ ಮರ್ಯಾದೆ ಕಳಿಬೇಡ, ನನ್ನ ಮರ್ಯಾದೆ ಉಳಿಸೋ. ಆಯ್ತಣ, ಚೂರು ಮುಂದೆ 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 ಬಾ, ಇನ್ನೊಂದು ಚೂರು ಮುಂದೆ ಬಾ ಅಣ್ಣ. ಓಕೆನಣ್ಣ? ಓಕೆ, ಬಾರಪ್ಪ ನೀನು. ಸರಿ ಅಣ್ಣ. ಸರ್ ಏನಯ್ಯ? ಸರ್ ಯೋ, ಮೊದಲು ಟ್ರ್ಯಾಕ್ ಕೇಳಯ್ಯ. ಕೇಳ್ತೀನಿ ಸರ್. ಅಲ್ಲ, ಅದು ನನ್ಗೆ ಯಾವಾಗ್ಲೂ ಹಾಡೋಕ್ ಮುಂಚೆ ಜೀರಿಗೆ ಮೆಣಸು ಬೆರೆಸಿದ ನೀರು ಕುಡ್ದ ಅಭ್ಯಾಸ. ಬರ್ತಾ ಮರ್ತು ಬಂದ್ಬಿಟ್ಟೆ. ನಿಮ್ ಪಿ ಆಗಿ ಹೇಳಿ, ಒಂದ್ ಬಾಟ್ಲು ಮಿನರಲ್ ವಾಟರ್ ಕಳಿಸ್ತೀರಾ? ಇದು ನನಗೆ ಬೇಕಿತ್ತ? ನಾನು ಎಂತೆಂತ ಸಿಂಗರ್ಸ್ ನೋಡಿದೀನಿ, ಇವನು ಕೊಡ್ತಾ ಇರೋ ಬಿಲ್ಡಪ್ಗೆ ಇವನ್ ಹಾಡ್ಲಿಲ್ಲ ಅಂದ್ರೆ ಇವನ್ ಗೊದೆ ಬೀಳುತ್ತೆ. ಈಗ ಚೆನ್ನಾಗಿ ಹಾಡ್ತಾನ, ಹೋಗಿ ವಾಟರ್ ಕೊಟ್ಟು ಬರ್ಲ. ಹೋಗ್ 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 ತೊಲಗಾಚೆ. ಹಾ, ಟ್ರ್ಯಾಕ್ ಕೇಳ್ತೀನಿ. ಕೇಳಿದಣಿ ಹಾಕಿ ಸರ್. ಹಾಕಿ ಸರ್ ಟ್ರ್ಯಾಕ್, ಪ್ರಾಣ ತಿನ್ನಕ್ಕೆ ಬರ್ತಾರೆ. ಸರ್ ಕೇಳಿಸ್ತಲ್ಲ ಸರ್. ಲೋ, ಹೆಡ್ ಫೋನ್ ಕೊಡೋಗಲ್ಲ. ಆಯ್ತಾ, ಕೊಡ್ತೀನಿ. ಯಾವನೇ ಇವನು, ಹಾಡ್ ಹೇಳೋದ್ ಬಿಟ್ಬಿಟ್ಟು ಬರೀ ಭಾಷಾನೇ ಬಿಗಿತಾ ಇದ್ದಾನೆ. ಒಂದ್ ನಿಮಿಷ ಕೇಳು ನೀನು, ನಿನಗೂ ನಗು ಬರುತ್ತೆ. ಈಗ ಕೇಳ್ತಾ ಇರು, ಎಡಿಟರ್ ಎಸ್ ಪಿ ಬಿನ ನೋಡ್ಕೊಂಡ್ ಬಂದ್ಬಿಡ್ತೀನಿ. ಓಕೆ, ಹೆಚ್ ಕೆ ಟಿವಿ ಅವ್ರಿಗೆ ನನ್ ನಮಸ್ಕಾರ. ನಾನಿನ್ನೂ ಗಾಯಕ ಅಂತ ಗುರುತಿಸ್ಕೊಂಡಿಲ್ಲ, ಆದ್ರೂ ದೊಡ್ಡ ಗಾಯಕ ಅಂತ ಪರಿಚಯ ಮಾಡ್ಕೋತಾ ಇದ್ದೀನಿ. ನನ್ನ ಹೆಸರು ದೇವ್. ಸಾರಿ,
ದೇವದಾಸ್. ಎಲ್ಲಾ ಗಾಯಕರು ಸಾಮಾನ್ಯವಾಗಿ ಹಾಡುಗಳನ್ನ ರೆಕಾರ್ಡ್ ಮಾಡಿ ಕಳಿಸಿರ್ತಾರೆ. ನಾನು ಸ್ವಲ್ಪ ಡಿಫ್ರೆಂಟ್ ಅಷ್ಟೇ, ಯಾಕಂದ್ರೆ ನನ್ನ ವಾಯಸ್ಸು ಬೇರೆಯವ್ರಿಗಿಂತ ಸ್ವಲ್ಪ ಕ್ಲಾಸ್ ಅಲ್ವಾ. ಮೊದಲು ನಾನು ಹಾಡು ಕೇಳೋದಕ್ಕಿಂತ ಮುಂಚೆ ನನ್ನ ಮಾತು ಕೇಳಿ, ಖುಷಿ ಆಗ್ತೀರ. ನೀವು ಚಾನ್ಸ್ ಕೊಡ್ತಿರೋ ಇಲ್ವೋ ಅದಂತೂ ನಂಗೆ ಗೊತ್ತಿಲ್ಲ, ಆದರೂ ನನಗಂತೂ ಫುಲ್ ಕಾನ್ಫಿಡೆನ್ಸ್ ರೀ, 100% ನೀವೆಲ್ಲ ನನ್ನ ವಾಯ್ಸ್ ಕೇಳಿ ಶಾಕ್ ಆಗ್ಬಿಡ್ತೀರ. ಅದರಲ್ಲಿ ಇನ್ ಕೇಸ್ ನನ್ನ ವಾಯ್ಸ್ ತ ನೀವು ಸರಿಯಾಗಿ ಜಡ್ಜ್ ಮಾಡಲಿಲ್ಲ ಅಂದ್ರೂ ನೀವು ನಿಮ್ಮ ಕಾಂಪಿಟೇಷನಲ್ಲಿ ನನಗೆ ಅವಕಾಶ ಕೊಟ್ಟೇ ಕೊಡ್ತೀರ. ಯಾಕೆ ಹೇಳಿ, ನಾನೊಬ್ಬ ಬ್ಲೈಂಡ್ ರೀ. ಕಾಫಿಗೆ ಹೋಗೋಣ. ಯಾಕೆ ಪಾರು, ಏನಾಯ್ತು, ಯಾಕೆ ಅಳ್ತಾ ಇದ್ಯಾ? ಲೈಟ್ ಅಂತೆ ಅವನನ್ನ ಹೆಂಗ್ ನೋಡ್ಲಿ ನಾನು? ಪಾರು ಈಗ ಅಳ್ಬೇಡ, ನನ್ ಮಾತ್ ಕೇಳು. ಒಂದ್ ನಿಮಿಷ ಇರು ನೋಡು, ಈ ಸಿಡಿ ಇದೆ ಅಲ್ವಾ, ಇದರಲ್ಲಿ ನಂಬರ್ ಇದೆ ದೇವ್ದು. ಒಂದ್ ನಿಮಿಷ ಇರು. 9844-8441-44 ತಗೋ, ಮಾತಾಡು ಮಾತಾಡು, ಕಂಟ್ರೋಲ್ ಪ್ಲೀಸ್, ಕೂಲ್ ಕೂಲ್. ರಿಂಗ್ ಆಗ್ತಿದ್ಯಾ? ಆಗ್ತಾ ಇದ್ಯಾ? ಮಾತಾಡು. ಸರ್ 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 ಸಾರಿ ಸರ್, ಒಂದ್ ನಿಮಿಷ. ಮತ್ತೇನಯ್ಯ ನಿಂದು? ಸರ್ ಯಾವ್ದೋ ಫೋನ್ ಕಾಲ್ ಸರ್. ನನಗನ್ಸುತ್ತೆ ನಾನು ಹಾಡಿ ಫೇಮಸ್ ಆಗಿಂತ ಮುಂಚೆ ಅಭಿಮಾನಿಗಳ ಕರೆ. ಇನ್ನೊಂದ್ಸಲಿ ಟ್ರೈ ಮಾಡು ಪ್ಲೀಸ್. ಹೆಂಗಾಗ್ತಿದ್ಯಾ? ರಿಸೀವ್ ಮಾಡಿದ್ರಾ? ಏನಾಯ್ತು? ಹಲೋ, ರಿಸೀವ್ ಮಾಡಿದ್ರಾ? ಮಾತಾಡು ಮಾತಾಡಿ. ಹಲೋ ಹಲೋ ಯಾರು? ಹಲೋ ಮಾತಾಡಿ, ನಾಚ್ಕೋಬೇಡಿ ಸರ್. ನಾಚ್ಕೊಂಡು ಕಟ್ ಮಾಡ್ಬಿಟ್ರು ಸರ್, ಪರವಾಗಿಲ್ಲ ಬಿಡಿ. ರೆಡಿ ಸರ್, ಹಾಕಿ ಸರ್. ನಾನ್ ಮಾತಾಡಲ್ಲ, ನನ್ ಕೈಲಿ ಆಗಲ್ಲ, ನನ್ಗೆ ಧೈರ್ಯ ಇಲ್ಲ. ಏನೇ ನೀನು ಸರ್, ಸೂಪರ್ ಆಗಿದೆ ಸರ್ ಹಾಡು. ಅಯ್ಯೋ ಅದ್ ನನಗೂ ಗೊತ್ತು, ಈಗ ಹಾಡಯ್ಯ ಹಾಡು. ಸರ್ ಸರ್ ಏನಯ್ಯ ಸರ್ ಹಾಡಯ್ಯ? ಅಲ್ಲ ಸರ್, ಇದನ್ನ ಹೈಯರ್ ನೋಟಲ್ ಹಾಡ್ಲಾ, ಮಧ್ಯಮದಲ್ಲಿ ಹಾಡ್ಲಾ, ಲೋಯರ್ ಆಕ್ಟೇವಲ್ ಹಾಡ್ಲಾ? ನಿನಗೆ ಹೆಂಗ್ ಬರ್ತ ಹಂಗ ಹಾಡು ತಂದೆ. ಸರಿ ಸರ್. ನೋಡಯ್ಯ, ಟ್ಯಾಲೆಂಟ್ ಈಸ್ ಚೀಪ್, ಡೆಡಿಕೇಶನ್ ಈಸ್ ರೇರ್. ತುಂಬಾ ಜನ ಹಾಡೋರು ಬರೆಯೋರು ಸಿಗ್ತಾರಯ್ಯ, ಆದ್ರೆ ಶ್ರದ್ಧೆಯಿಂದ ಹಾಡೋರು ಬರೆಯೋರು ಬೇಕು. ನಿನಗೆ ಅಶ್ರದ್ಧೆ ಇದ್ರೆ ಮೇಲೆ ಬರ್ತೀಯ. ಈಗ ಹಾಡು, ಕಮಾನ್, 1 2 3 ಸ್ಟಾರ್ಟ್. ಹಾಡು ಹಾಡು ಒಂದು ಪುಟ್ಟ ಹಾಡು, ಈಗ ತಾನೇ ಕಣ್ಣು ಬಿಟ್ಟ ಹಾಡು. ಚೆನ್ನಾಗಿ ಹಾಡ್ತಾನಲ್ಲ. ಕಣ್ಣು ಮುಖ್ಯ ಅಲ್ಲ, ಈ ಒಳಗಿನ ಕಣ್ಣು ಮುಖ್ಯ ಅಂತ ನೀವು ಪ್ರೂವ್ ಮಾಡ್ಬಿಟ್ರಿ. ನೀವು ತುಂಬಾ ಚೆನ್ನಾಗಿ ಹಾಡ್ತಿರಿ ನೋಡಿ, ನನಗೊಂದು ಹೊಸ ವಾಯ್ಸ್ ಸಿಕ್ಕದಂಗಾಯ್ತು. ನನ್ನ ಹೊಸ ಸಿನಿಮಾಗೆ ನಾಳೆ ರೆಕಾರ್ಡಿಂಗ್, ನೀವೇ ಎಲ್ಲ ಹಾಡು ಹಾಡು. ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್. ಪಚೇಣ ಪರಿಚಯ ಮಾಡಿಸೋರು ನಿನ್ನಂತವ್ರು 100 ಜನ ಪಿಎಗಳು ಸಿಗ್ಬೋದು, ಆದ್ರೆ ಅವಕಾಶ ಕೊಡೋ ಇಂಥವ್ರು ನಮ್ಗೆ ತುಂಬಾ ಮುಖ್ಯ ಆಗ್ತಾರೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೀನ್ ಇಂಡಸ್ಟ್ರಿಯಲ್ಲಿ ತುಂಬಾ ಎತ್ತರಕ್ಕೆ ಬೆಳಿತೀಯ, ನಿನ್ನಂತಾನೆ ಬೇಕಾಗಿರೋದು ಇಂಡಸ್ಟ್ರಿಗೆ. ಒಳ್ಳೆ ವಾಯ್ಸ್, ನಾಳೆ ರೆಕಾರ್ಡಿಂಗ್. ಓಕೆ ಸರ್, ಬೆಳಿಗ್ಗೆ 6 ಗಂಟೆಗೆ ಸ್ಟುಡಿಯೋಗೆ ಬಂದ್ಬಿಡ್ಬೇಕು. ಲೋ ಪಚ್ಚೆ ಅಣ್ಣ, ಅಣ್ಣ ಇಲ್ಲೇ ಇದ್ದೀನಿ. ನಿಂಗೆ ಎಷ್ಟೋ ಸಂಬಳ ಇಲ್ಲಿ? 5+3 8,000 ಅಣ್ಣ. ನಿಂಗೆ 18,000 ಕೊಡ್ತೀನಿ, 2 ದಿನ ಬಿಟ್ಟು ಬಂದು ನನ್ನ ಮೀಟ್ ಮಾಡು. 18,000 ತಗ ನೇತಕ್. ಲೈಟ್ ಆನ್ ಆಗಿದೆಯಾ? ಹ್ಞೂ ಅಣ್ಣ. ನನಗೆ ಆಫ್ ಆಗಿದೆ, ಕರ್ಕೊಂಡು ನೋಡಿ. ಆಯ್ತು ಅಣ್ಣ, ಹೋಗೋಣ. ಒಂದು ನಿಮಿಷ ಅಣ್ಣ, ಒಂದು ನಿಮಿಷ ಅಣ್ಣ. ಅಣ್ಣ ಬಾಣ ಅಣ್ಣ, ನಿನ್ನ ಕಣ್ಣಾಗಿರ್ತೀನಿ ಅಣ್ಣ ಬಾಣ.
ನಿಮ್ಗೊಂದು ಒಳ್ಳೆ ಸಿಹಿ ಸುದ್ದಿ. ಯಾರೋ ಒಬ್ಬ ಬ್ಲೈಂಡ್ ಸಿಂಗರು, ಅವನು ತುಂಬ ಫೇಮಸ್ ಆಗ್ಬಿಟ್ಟಿಯನಂತೆ, ಯಾವ ಚಾನಲ್ಗೂ ಇಂಟರ್ವ್ಯೂ ಕೊಡ್ತಲ್ವಂತೆ.
ನಮ್ ಚಾನೆಲ್ಗೆ ಅವನೊಂದು ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ ಕೊಡಕ್ ಒಪ್ಕೊಂಡಿದ್ದಾನೆ. ಒಂದ್ ಕೆಲಸ ಮಾಡಿ, ನೀವು ಒಂದು ಕಂಪ್ಲೀಟ್ ಡೀಟೇಲ್ಸ್ ಕಲೆಕ್ಟ್ ಮಾಡಿ, ಅವನ ಬಗ್ಗೆ ಸ್ಕ್ರಿಪ್ಟ್ ತಯಾರು ಮಾಡಿ. ಈ ಸಂಡೇನೆ ಅವನದು ಲೈವ್ ಪ್ರೋಗ್ರಾಮ್ ಶೂಟ್ ಮಾಡೋಣ. ಅಲ್ಲ ಸರ್, ಅದು ಹಾಗಲ್ಲ. ಅದೇ ಅಲ್ಲಮ್ಮ, ವಾಟ್ ಇಸ್ ಅ ಪ್ರಾಬ್ಲಮ್ ಸರ್? ಅವರು ಸಿಂಗರು, ಈ ಇಂಟರ್ವ್ಯೂ ಅವ್ರ ಜೊತೆ. ಅಂತ ಸಿಂಗರ್ ನ ಇಂಟರ್ವ್ಯೂ ಮಾಡಿದ್ರೆ ನಮ್ ಚಾನೆಲ್ ನ ಟಿಆರ್ಪಿ ಜಾಸ್ತಿ ಆಗುತ್ತೆ. ದಟ್ಸ್ ರೈಟ್, ಆಫ್ ಕೋರ್ಸ್. ಹಾ, ನೀವು ಪ್ಲಾನ್ ಮಾಡ್ಕೊಳ್ಳಿ, ಈ ಸಂಡೇಗೆ ಅದು ರೆಡಿ ಆಗಬೇಕು. ಓಕೆ, ಹಲೋ, ಐ ವಾಂಟ್ ಟು ಸೀ ದಟ್. ಹೇಗ್ ತ್ರಿವೇಣಿ ನಾ ದೇವನ್ ಭೇಟಿ ಮಾಡ್ಲಿ? ಇದು ಎಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಇದನ್ನೇ ದೇವರ ಚಿತ್ರಕಥೆ ಅನ್ನೋದು. ಬಹುಶಃ ನಿಮ್ಮಿಬ್ರ ಕ್ಲೈಮ್ಯಾಕ್ಸ್ ಹತ್ರದಲ್ಲಿದೆ ಅನ್ಸುತ್ತೆ. ಬಿ ಪ್ರಿಪೇರ್ಡ್ ಪಾರು, ಯು ಕ್ಯಾನ್ ಡೂ ಇಟ್. ಆಲ್ ದ ಬೆಸ್ಟ್. ನೀವು ಗಂಭೀರವಾಗಿರಿ. ಕುರ್ಚಿ ಇಲ್ಲಿದೆ ಪಚ್ಚಿ. ಅಣ್ಣ, ನಾವು ಕೂರ್ತೀವಿ. ಪಚ್ಚಿ ಅಣ್ಣ, ಇಂಟರ್ವ್ಯೂ ನಂದೋ ನಿಂದೋ? ಅಣ್ಣ ನಿಂದಣ್ಣ, ಕೂತ್ಕೋ ಹೋಗು ಮತ್ತೆ. ಸರಿ ಅಣ್ಣ. ಹಲೋ, ಯಾರು ಇದ್ದೀರಾ ಇಲ್ಲಿ? ಹೇಳಿ ಸರ್, ನಾನೇ ಫ್ರಂಟ್ ಲೈನ್ ಕ್ಯಾಮ್ರಾಮನ್. ಏನಾಗ್ಬೇಕಾಗಿತ್ತು? ಅಲ್ಲ, ನನಗೊಂದು ಚಿಕ್ಕ ಡೌಟು. ನಿಮ್ ಚಾನಲ್ ಎಷ್ಟು ದೇಶಕ್ಕೆ ಹೋಗುತ್ತೆ? ಎಲ್ಲೂ ಹೋಗಲ್ಲ ಸರ್, ಪ್ರಸಾರ ಆಗುತ್ತೆ ಒಂದು 8 ದೇಶಕ್ಕೆ. ಓ, ಏನಿಲ್ಲ ಬಿಡಿ. ಎಲ್ಲೋ ಒಂದ್ ಕಡೆ ಕೂತ್ಕೊಂಡು ನನ್ನ ಪಾರು ನನ್ನ ಇಂಟರ್ವ್ಯೂ ನೋಡಿ ಖುಷಿ ಪಡ್ತಾಳೇನೋ ಅಂತ. ಆಮೇಲೆ ಕ್ಯಾಮ್ರಾಮನ್ ಸರ್. ಹೇಳಿ ಸರ್. ಅದು ಇದು ಬರೀ ನನ್ನೊಬ್ಬನ ಇಂಟರ್ವ್ಯೂನೋ ಅಥವಾ ಅಭಿಮಾನಿಗಳು ಫೋನ್ ಗಿನ್ ಮಾಡೋದೆಲ್ಲ ಇರುತ್ತೋ? ಫೋನ್ ಕಾರ್ಯಕ್ರಮ ಏನೂ ಇಲ್ಲ ಸರ್, ನಿಮ್ದೇ ಲೈವ್ ಇಂಟರ್ವ್ಯೂ. ಕ್ಯಾಮ್ರಾಮನ್ ಸರ್, ಬೇಜಾರು ಮಾಡ್ಕೋಬೇಡಿ. ನನ್ನ ಸ್ವಲ್ಪ ಕ್ಲೋಸ್ ರೇಂಜಲ್ಲಿ ನನ್ನ ಅಭಿಮಾನಿಗಳಿಗೂ ಮತ್ತೆ ನನ್ನ ಪಾರುಗೂ ಇಷ್ಟ ಆಗ್ಬೇಕು ಸರ್, ಆ ಥರ ತೋರಿಸಿ. ಆಯಿತು ಸರ್. ಇವನಿಂದ ನಾವು ಕ್ಯಾಮ್ರಾ ಆಪ್ರೇಟ್ ಮಾಡೋದು ಕಲಿಬೇಕಾಗುತ್ತೆ. ನಮ್ಮ ಕರ್ಮ. ಹಣೆ ಬರ. ಕ್ಯಾಮ್ರಾಮನ್ ಸರ್. ಅಯ್ಯೋ ಸರ್, ನಮಗೆ ಕೆಲಸ ಇದೆ, ಪ್ಲೀಸ್ ಬಿಟ್ಬಿಡಿ. ಸರ್, ಕ್ಯಾಮ್ರಾಮನ್ ಸರ್, ಇಂಟರ್ವ್ಯೂ ಮಾಡೋದು ಲೇಡೀಸಾ ಇಲ್ಲ ಜೆಂಟ್ಸಾ? ಲೇಡೀಸೇ ಸರ್. ಹಂಗಿದ್ಮೇಲೆ ಪ್ರಶ್ನೆಗಳು ತುಂಬ ಸಾಫ್ಟಾಗೇ ಇರುತ್ತೆ. ಕ್ಯಾಮ್ರಾಮನ್ ಸರ್, ಇನ್ನು ಎಷ್ಟೊತ್ತಾಗ್ಬೋದು? ಕೆಲಸ ಮಾಡ್ತೀರಾ ಅನ್ಸುತ್ತೆ, ಬ್ಯುಸಿ ಇರ್ತಾರೆ. ನಮ್ಮಿಂದ ಯಾಕೆ ಇನ್ನೊಬ್ರಿಗೆ ತೊಂದರೆ? ಹಾಡು ಹಾಡು ಒಂದು ಪುಟ್ಟ ಹಾಡು. ಒಳಗಡೆ ಹಾಕ್ಬೇಕು. ಓಕೆ. ಓಕೆ, ಮೇಡಮ್ ಬಂದ್ರು ಅನ್ಸುತ್ತೆ. ಮೇಡಮ್, ತಮ್ಮ ಹೆಸರು ಗೊತ್ತಾಗ್ಲಿಲ್ಲ, ಹೇಳಿದ್ರ? ಒಂದ್ ನಿಮಿಷ, ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ಇದಕ್ಕಿಂತ ಸುಲಭವಾಗಿ ಹೆಸರು ಹೇಳ್ಬೋದಿತ್ತು. ಸರಿಪ್ಪ, ನಾವು ರೆಡಿ. ನಮಸ್ಕಾರ ಸರ್. ಎಲ್ಲ ರೆಡಿ ಇದೆಯಾ? ಹಾ, ರೆಡಿ ಇದೆ ಸರ್. ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋದ್ವಾ? ಗೋ ಅಹೆಡ್. ನೀವು ರೆಡಿನಾ? ತಲುಪ್ತು. ಕಮ್ ಆನ್. ನಮಸ್ತೆ ವೀಕ್ಷಕರೆ, ನಿಮ್ಮೆಲ್ಲರಿಗೂ ನಿಮ್ಮ ಪದ್ಮ ಮಾಡುವ ನಮಸ್ಕಾರಗಳು. ಇವತ್ತು ನನ್ನ ಕಥೆ ಕಾರ್ಯಕ್ರಮದಲ್ಲಿ ಹೆಸರಾಂತ ಗಾಯಕ ಶ್ರೀ ದೇವ್ ಅವರು ನಮ್ ಜೊತೆ ಇದ್ದಾರೆ. ನಮಸ್ತೆ ಸರ್. ನಮಸ್ತೆ ಅಮ್ಮ, ನಮಸ್ಕಾರ. ಮೇಡಮ್, ದೇವದಾಸ್ ಅಂತ ಹೇಳಿ. ಸಾರಿ, ದೇವದಾಸ್ ಅವರು. ಕಲೆಗೆ ಯಾವತ್ತೂ ಮಿತಿ ಇರಲ್ಲ, ಕಲೆ ಎಲ್ಲರಲ್ಲೂ ಇರುತ್ತೆ ಅಂತ ಅನ್ನೋದಿಕ್ಕೆ ದೇವದಾಸ್ ಈಸ್ ದಿ ಬೆಸ್ಟ್ ಎಕ್ಸಾಂಪಲ್. ದೇವದಾಸ್ ಅವರು ಒಬ್ಬ ಬ್ಲೈಂಡ್ ಆಗಿದ್ರು ಇಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ.
ಇದು ನಮ್ಮೆಲ್ಲರಿಗೂ ಖುಷಿ ಕೊಡೋ ವಿಚಾರ. ಸರ್ ಹೇಳಿ, ನಿಮ್ಮ ಗಾಯನದ ಪಯಣ ಯಾವಾಗ ಶುರು ಆಯ್ತು? ನಿಮ್ಗೊಂದು ವಿಷಯ ಗೊತ್ತಾ, ನಾನೊಬ್ಬ ತುಂಬಾ ಕೆಟ್ಟ ಸಿಂಗರ್, ಬಾತ್ರೂಮ್ ಸಿಂಗರ್ ಆಗಿದ್ದವನು ಅದ್ ಹೇಗೋ ಸಿಂಗರ್ ಆಗ್ಬಿಟ್ಟೆ. ಎಲ್ಲದಕ್ಕೂ ಕೆಲವು ಕಾರಣಗಳಿರ್ತವೆ, ಕೆಲವಕ್ಕೆ ಇರೋದೇ ಇಲ್ಲ, ನೀವು ಕೇಳಿ. ಹಾಗಾದ್ರೆ ನೀವು ಗಾಯಕ ಆಗೋದಿಕ್ಕೆ ಸ್ಫೂರ್ತಿ ಏನು? 100% ಪಾರು, ಅವ್ರು ನಂಗೆ ಯಾವಾಗ ಸಿಕ್ಕಿದ್ರು ಕೆಟ್ಟ ಸಿಂಗರ್ ಆಗಿದ್ದ ನನಗೆ ಸೀರಿಯಸ್ ಆಗಿ ಸಿಂಗರ್ ಆಗಬೇಕು ಅಂತ ಅನಿಸ್ತು. ಎಲ್ಲದಕ್ಕೂ ಅವರೇ ಕಾರಣ, ಅವ್ರ ಪ್ರೀತಿ, ಅವರೇ ನನಗೆ ಸ್ಫೂರ್ತಿ. ಅವರು ನಿಮಗೆ ಏನಾಗಬೇಕು ಅಂತ ಕೇಳ್ಬೋದಾ? ಆಫ್ಕೋರ್ಸ್, ಪಾರು ನನ್ನ ಹುಡುಗಿ, ನನ್ನ ಹೃದಯ, ನಾನು ತುಂಬ ಪ್ರೀತಿಸಿದ ಹುಡುಗಿ. ಇವತ್ತು ಪ್ರೀತಿಸ್ತಾ ಇರೋದು ಅದೇ ಹುಡುಗಿನೇ. ತಪ್ಪು ತಿಳ್ಕೋಬೇಡಿ, ಇವಾಗ ಪಾರು ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ, ನಿಮ್ಮಿಬ್ಬರ ಬಗ್ಗೆ ಒಂದ್ ಸ್ವಲ್ಪ ಡೀಟೇಲ್ಸ್ ಕೊಡ್ತೀರಾ? ಆ ವಿಷಯ ಡೀಟೇಲ್ ಆಗಿ ಮಾತಾಡೋದಕ್ಕೆ 2 ಡೇಸ್ ಬೇಕಾಗುತ್ತೆ. ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳ್ತೀನಿ, ನನ್ನ ಬದುಕಲ್ಲಿ ನಾನು ಮೊದಲನೇ ಸರ್ತಿ ಪ್ರೀತಿ ಮಾಡಬೇಕು ಅನ್ಕೊಂಡಿದ್ದ ಹುಡುಗಿನೂ ಅವಳೆ, ನಾನು ಇವತ್ತು ಪ್ರೀತಿ ಮಾಡ್ತಿರೋ ಹುಡುಗಿನೂ ಅವಳೆ. ರೀ, ನಾನು ನಿಮ್ಮನ್ನು ಪ್ರೀತಿ ಮಾಡ್ತಿದ್ದೀನಿ ಅಂತ ಅವ್ರ ಮುಂದೆ ನಿಂತ್ಕೊಂಡು ಹೇಳೋಕ್ಕಾಗಲಿಲ್ಲ ಹೊರತು ಬಿಟ್ರೆ, ಅದು ನಮ್ಮಿಬ್ಬರ ಮಧ್ಯದ ಸಣ್ಣ ಸ್ವಾಭಿಮಾನನೇ ದೊಡ್ಡ ಗೋಡೆ ಆಗ್ಬಿಡ್ತು. ಯಾಕೆ? ಅವ್ರು ನಿಮ್ಮನ್ನು ಪ್ರೀತಿ ಮಾಡ್ತಿರ್ಲಿಲ್ವಾ? ನೋಡಿ, ಈ ಪ್ರೀತಿ ಅನ್ನೋದು ಯಾವತ್ತೂ ಒಂದೇ ಕಡೆಯಿಂದ ಆಗಲ್ಲ, ನಾನು ಅದನ್ನು ಒಪ್ಪೋದಿಲ್ಲ ಕೂಡ. ನಿಜವಾದ ಪ್ರೀತಿ ಎರಡೂ ಕಡೆಯಿಂದ ಆಗಿರುತ್ತೆ. ಅವ್ರ್ಯಾಕೋ ನನಗಿಂತ ಸ್ವಲ್ಪ ಸ್ವಾಭಿಮಾನಿ, ಆ ಈಗೋನೇ ಅವರು ಬಾಯ್ಬಿಡ್ಲಿಲ್ಲ, ನನಗೂ ಬಾಯ್ಬಿಡಂಗ್ ಮಾಡಲಿಲ್ಲ, ಅದು ಹಾಗೆಯೇ ಮುಂದುವರಿತು. ಮತ್ತೆ ಇಬ್ಬರ ಮಧ್ಯೆ ಏನಾದರೂ ಜಗಳ ಆಯ್ತು? ಅಯ್ಯೋ, ಆ ಥರದ್ದೇನು ಇಲ್ಲ ರೀ, ನಮ್ಮಿಬ್ರದ್ದು ಒಂಥರ ಪ್ರೀತಿಲೇ ಒಳ ಜಗಳ, ಅದು ಹಾಗೆಯೇ ಕಂಟಿನ್ಯೂ ಆಯ್ತು. ಜಗಳ ಇಲ್ಲ, ಪ್ರೀತಿ ಇದೆ ಅಂದ್ಮೇಲೆ ತುಂಬಾ ಕನ್ಫ್ಯೂಷನ್ ಆಗ್ತಾ ಇದೆ, ನನಗೆ ಕನ್ಫ್ಯೂಷನ್ ಆಗ್ತಾ ಇದೆ. ನೋಡಿದ್ರ ನೋಡಿದ್ರ, ನಿಮಗೆ ಗೊತ್ತಿಲ್ಲದ ಹಾಗೆ ನೀವೇ ಒಂಥರ ಪಾರು ಆಗ್ಬಿಟ್ರಿ. ಈ ಕನ್ಫ್ಯೂಷನ್ ಅವ್ರಿಗೂ ಇತ್ತು, ಆದ್ರೆ ನನಗಿರ್ಲಿಲ್ಲ. ನೀವು ಸಿಂಗರ್ ಆದ್ಮೇಲೆ ಅವರನ್ನ ಭೇಟಿನೇ ಮಾಡ್ಲಿಲ್ವಾ? 3 ವರ್ಷಗಳಾಯ್ತು ಒಬ್ರನ್ನೊಬ್ರು ಭೇಟಿ ಮಾಡಿ. 3 ವರ್ಷ ಭೇಟಿ ಮಾಡ್ಲಿಲ್ವಾ, ಯಾಕೆ? ಈ ಪ್ರಶ್ನೆನ ನೀವು ಅವ್ರನ್ನ ಕೇಳಿದ್ರೆ ಒಳ್ಳೇದು, ನನಗೂ ಉತ್ತರ ಗೊತ್ತಿಲ್ಲ. ನೀವಾದ್ರೂ ಭೇಟಿ ಮಾಡ್ಬೋದಾಗಿತ್ತಲ್ವಾ? ಅವ್ರು ಸಿಗ್ಬೇಕಲ್ವಾ? ಅದಕ್ಕಿಂತ ಮುಖ್ಯವಾಗಿ ನನ್ನ ಈ ಪರಿಸ್ಥಿತಿಲಿ ಈ ಕುರುಡು ಕಣ್ಗಳು ಇಟ್ಕೊಂಡು ಅವ್ರನ್ನ ಮೀಟ್ ಮಾಡೋದು ನಂಗೆ ಯಾಕೋ ಅಷ್ಟೊಂದು ಸರಿ ಅನ್ಸ್ಲಿಲ್ಲ. ಒಂದ್ ವೇಳೆ ಪಾರುನೇ ನಿಮ್ಮನ್ ಭೇಟಿಯಾಗಿ ನೀವು ಕುರುಡಾಗಿದ್ರೂ ಪರವಾಗಿಲ್ಲ, ನಾನ್ ನಿಮ್ಮನ್ ಮದ್ವೆ ಮಾಡ್ಕೋತೀನಿ ಅಂದ್ರೆ? ಅದಕ್ಕೆ ತಾನೇ ಈ ತಪಸ್ಸಲ್ಲ, ಅವ್ರು ಒಪ್ಕೊಂಡ್ರೆ ತಪ್ಪೇನಿಲ್ಲ. ಅಲ್ಲ ಅಂದ್ರೂ ಅವ್ರಿಗಿಂತ ನಾನೇ ಗ್ರೇಟ್ ಆಗ್ತೀನಿ. ಯಾಕೆ? ನೋಡ್ರಿ, ಈಗ ನನಗ್ ಪಾರು ಸಿಕ್ಕದ್ಲು, ನಮಗ್ ಮದ್ವೆ ಆಗಿ ಮಕ್ಕಳಾಗಿ ಅವ್ರಿಗ್ ಮದ್ವೆ ಆಗಿ ಅವ್ರಿಗ್ ಮಕ್ಕಳಾಗೋ ಅಷ್ಟರಲ್ಲಿ ನಾವೇನಾಗಿರ್ತೀವಿ? ಅಜ್ಜಿ ತಾತ. ಅದೇ ತಪ್ಪು, ಪಾರು ದೃಷ್ಟಿನಲ್ಲಿ ನಾನ್ ತಾತ ಆಗಿರ್ಬೋದು ಹೊರತು ನನ್ನ ದೃಷ್ಟಿನಲ್ಲಿ ನಾನು ಮೊದಲನೇ ಸರ್ತಿ ನೋಡಿದ ಸುಂದರವಾದ ಪಾರು ಹಾಗೇ ಇರ್ತಾಳೆ. ಅವಳಿಗೆ ಯಾವತ್ತೂ ವಯಸ್ಸಾಗಲ್ಲ, ನಾನು ಗ್ರೇಟ್ ತಾನೆ? ನೀವು ನಿಜವಾಗ್ಲೂ ಗ್ರೇಟ್. ಪಾರು ತುಂಬಾ ಲಕ್ಕಿ. ಅವಳು ತುಂಬಾ ಲಕ್ಕಿನೇ, ನಾನು ಲಕ್ಕಿನೇ. ಪದ್ಮ ಅವರೇ, ನಿಮ್ಗೆ ಇನ್ನೊಂದು ವಿಷಯ ಹೇಳಬೇಕು, ಪ್ರಪಂಚದಲ್ಲಿ ಪ್ರೀತಿ ಮಾಡೋ ಎಲ್ಲ ಹುಡುಗರು ಅವ್ರ ಹುಡುಗಿರಿಗೆ ಏನೋ ಗಿಫ್ಟ್ ಕೊಡ್ತಾರೆ. ಫಾರ್ ಎಕ್ಸಾಂಪಲ್, ಉಂಗುರ, ವಾಚು, ಚೈನು, ಕಾರು, ಬಂಗ್ಲೆ ಇತ್ಯಾದಿ ಇತ್ಯಾದಿ ಇನ್ನೂ ಏನೋ. ಆದರೆ ನಾನು ನನ್ನ ಪ್ರೀತಿಗೋಸ್ಕರ ನನ್ನ ಕಣ್ಣೆ ಗಿಫ್ಟ್ ಕೊಟ್ಟಿದ್ದೀನಿ. ನಾನು ಗ್ರೇಟ್ ತಾನೆ ಅಲ್ವ ವೀಕ್ಷಕರೇ? ಆದರೂ ಪಾರು ನಿಮ್ಮನ್ನು ಅರ್ಥ ಮಾಡ್ಕೋಬೇಕಾಗಿತ್ತು. ನೋಡಿದ್ರ, ನೀವೆಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರಿ, ಅವಳೇ ಅರ್ಥ ಮಾಡ್ಕೊಳ್ಳಿಲ್ಲ. ಆದ್ರೆ ನಾನ್ ಬೇರೆ ಅವರೇ ಬೇರೆ ಅಲ್ವಾ? 100% ನಿಜ. ನನ್ ಪಾರು ಯಾವಾಗ್ಲೂ ಬೇರೆನೆ, ಅವಳು ತುಂಬಾ ಕ್ಲಾಸ್. ನೀವು ಹೊಗಳೋದ್ ನೋಡಿದ್ರೆ ಎಲ್ಲ ಹುಡುಗಿರ್ಗೂ ಹೊಟ್ಟೆ ಕಿಚ್ಚಾಗತ್ತೆ. ಸರ್, ಶೋ ಟೈಮಿಂಗ್ಸ್ 7-8, 8 ಗಂಟೆ ಮೇಲೆ ನ್ಯೂಸ್ ಇದೆ, ಇವ್ರಿನ್ನೂ ಮಾತಾಡ್ತಾನೆ ಇದಾರಲ್ಲ. ಹೌದು, ಆಕೆನ ನೀವೇ ಹುಡುಕ್ಬೋದಾಗಿತ್ತಲ್ಲ, ನಿಮಗ್ ತಪ್ಪು ಮಾಡಿದ್ದೀನಿ ಅನ್ಸಲ್ವಾ? ಹುಡುಕ್ಬೋದಾಗಿತ್ತು, ಆದ್ರೆ ನನಗೆ ನಾನು ಏನಾದ್ರು ಸಾಧಿಸ್ಬೇಕು ಅಂತ ಒಂದು ಆಸೆ ಇತ್ತಲ್ಲ. ಇವತ್ತು ನೋಡಿ, ನಾನು ಸಾಧಿಸಿದ್ದೀನಿ, ನಾನೊಬ್ಬ ದೊಡ್ಡ ಸಿಂಗರ್ ಆಗಿದ್ದೀನಿ. ನಿಮ್ಮ ಇಂಟರ್ವ್ಯೂ ನೋಡಿ ಅವರಾಗವ್ರೆ ಏನಾದ್ರು ಹುಡುಕೊಂಬಂದ್ರೆ ತುಂಬ ತುಂಬ ಸಂತೋಷ ಆಗುತ್ತೆ. ಸರ್ ಸರ್, ಪಾರು ಪಕ್ಕದಲ್ಲಿ ಕೂತಿರೋದೆ ಅವ್ರ ಲವರ್ ದೇವು. ಓ, ಅವರಿಬ್ರು ಏನೋ ಎಮೋಷನಲ್ ಆಗಿ ಮಾತಾಡ್ತಿದ್ದಾರೆ ಸರ್. ದಟ್ಸ್ ಫ್ಯಾಂಟಾಸ್ಟಿಕ್.
ನಮ್ಮ ಪ್ಲಾಟ್ಫಾರ್ಮ್ ಅಲ್ಲಿ ಇಬ್ರು ಪ್ರೇಮಿಗಳು ಒಂದಾಗ್ತಾ ಇದಾರೆ. ಹೌದು ಸರ್. ಇದಕ್ಕಿಂತ ಇನ್ನೇನ್ ಬೇಕು ಟಿ ಆರ್ ಪಿ? ಯಾವ ನ್ಯೂಸ್ ಬಗ್ಗೆ ಭಯ ಪಡ್ಬೇಡಿ. ಗೋ ಅಹೆಡ್ ಶೂ ಡಟ್. ನೀವೊಂದ್ ವೇಳೆ ಅವ್ರನ್ನ ಮೀಟ್ ಮಾಡಿ ಅವ್ರಿಗೂ ನಿಮ್ ತರಾನೇ ಏನೋ ಆಗಿದೆ ಅಂತ ಗೊತ್ತಾದ್ರೆ ನೀವು ಸಹಿಸ್ಕೊಳ್ತೀರಾ? ಇಷ್ಟೊತ್ತ ತನಕ ನೀವ್ ಯಾರ ಹತ್ರ ಮಾತಾಡ್ತಿದ್ದೀರಾ ಗೊತ್ತಾ? ನಮ್ಮ ಸಂಗೀತಾಭಿಮಾನಿಗಳ ಮುಂದೆ ನಿಮ್ ಜೊತೆ ನಾನು ಅವಾಗ್ಲಿಂದ ನೋಡ್ತಾ ಇದ್ದೀನಿ. ನಿಮಗ್ ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ನೀವ್ ಈ ಚಾನಲ್ ನಿರೂಪಕಿ ಪದ್ಮ ತಾನೇ? ಮತ್ತೆ ನೀವೇ ನನ್ನ ಪಾರೋನ ದೇವ್? ರೀ ಪಾರೋ, ನನಗೆ ಕಣ್ಣು ಕುರುಡಿರ್ಬೋದು ಆದ್ರೆ ಮನಸ್ಸು ಮನಸ್ಸಲ್ಲ. ನನ್ನ ಇಂಟರ್ವ್ಯೂಗೆ ಅಂತ ನೀವು ಎಂಟ್ರಿ ಕೊಟ್ಟಾಗಲೇ ನೀವೇ ನನ್ನ ಪಾರು ಅಂತ ನನಗೆ ಗೊತ್ತಾಯ್ತು. ಅಲ್ಲ ರೀ ಪಾರೋ, ನಿಮಗೆ ಈ ದೇವ್ ಮೇಲೆ ಇನ್ನೂ ಅನುಕಂಪ ಬಂದಿಲ್ವಾ? ಅನುಕಂಪ ಏನು, ಪ್ರಾಣನೇ ಇಟ್ಕೊಂಡಿದ್ದೀನಿ. ನಿಮ್ಗದ್ ಗೊತ್ತಾ? ನೀವು ಬಂದ ನನ್ನ ಮೀಟ್ ಮಾಡ್ಬೋದಿತ್ತು ತಾನೇ. ಪಾರು ಪಾರು, ಈ ಕುರುಡ್ಕೊಂಡು ಬಿಟ್ಕೊಂಡು ಮುಂದೆ ಬಂದು ಹೇಗ್ ನಿಂತ್ಕೊಳ್ಳಿ? ಅದೇ ನಾನು ಹೇಳ್ಬೋದಲ್ಲ, ಈ ಕಾಲ್ ಇಟ್ಕೊಂಡು ನಿಮ್ಮನ್ನ ಹೇಗ್ ಮೀಟ್ ಮಾಡ್ಲಿ ಅಂತ. ನಾವ್ ಅನ್ಕೊಳ್ಳೋದೇ ಬೇರೆ, ದೇವ್ರು ತೋರ್ಸೋ ಕ್ಲೈಮ್ಯಾಕ್ಸೇ ಬೇರೆ. ನನಗೆ ಸುಂದರವಾಗಿರೋ ನನ್ನ ಪಾರುನ ಯಾವಾಗ್ಲೂ ನೋಡ್ತಾ ಇರ್ಬೇಕು ಅಂತ ಆಸೆ. ನನ್ನ ದೃಷ್ಟಿ ಕಿತ್ಕೊಂಡ ನಿಮಗೆ ಡ್ಯಾನ್ಸ್ ಮಾಡೋದು ಅಂದ್ರೆ ಪಂಚ ಪ್ರಾಣ. ನಿಮ್ ಕಾಲ್ ಕಿತ್ಕೊಂಡ ಆದ್ರೆ ಅವನಿಗೆ ತುಂಬಾ ಚೆನ್ನಾಗಿ ಗೊತ್ತು ರೀ, ಪ್ರೀತಿಸೋಕೆ ಹೃದಯಗಳು ಬೇಕು ಅಂತ. ನೋಡಿ, ಒಳ್ಳೆ ಹೃದಯಗಳು ನಮ್ಮಿಬ್ರನ್ನ ಮತ್ತೆ ಸೇರಿಸ್ಬಿಟ್ಟ. ಸೇರಿಸ್ಬಿಟ್ಟ ಬರು ಬರು, ಈಗಲಾದರೂ ನಮ್ಮನ್ನು ಪ್ರಾಮಿಸ್ ಮಾಡ್ರಿ, ನನ್ನ ಕಣ್ಗಳಿಗೆ ನೀವು ದೃಷ್ಟಿಯಾಗಿರ್ತೀರ. ನಾನು ಬದುಕಿರೋವರೆಗೂ ನಿಮ್ಮ ಜೊತೆ ಜೊತೆಲೆ ನಾನು ನಡೀತೀನಿ. I love you, Dev. I love you. Hey, sikkadvalla innu yaa kalta idira nagri innu jora nagri Dev. ಜನ ಎಲ್ಲ ಇದಾರ್ರಿ, ಸ್ವಲ್ಪ ಡೀಸೆಂಟ್ ಆಗಿ ಬಿಹೇವ್ ಮಾಡ್ಬೇಕು. ಅಣ್ಣ ತಪ್ಕೊಳ್ಳಿ, ಅಣ್ಣ ತಪ್ಕೊಳ್ಳಿ. ಯು ಆರ್ ಅ ಫ್ಯಾಂಟಾಸ್ಟಿಕ್ ಪೇರ್, ಜಸ್ಟ್ ಗೋ ಅಹೆಡ್, ಯು ಆರ್ ಮೇಡ್ ಫಾರ್ ಈಚ್ ಅದರ್. ಹಂಗೆ 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 ಸಾಕು ನಿಲ್ಸೋ. ಸೌಂದರ್ಯ, ಡೈರೆಕ್ಟರ್ ಹತ್ರ ಇನ್ನೊಂದು 50-60 ರೀಲ್ ಇರ್ಬೋದಾ? ಇರ್ಬೋದು. ನನಗೆ ಅನ್ಸುತ್ತೆ ಇನ್ನೊಂದು ಶಾರ್ಟ್ ತಗೋಬೇಕು ಅಂತ. ಯಾವುದು? ನಾ ಹೇಳ್ತೀನಿ, ನೀ ಕನ್ನಡಕ್ಕೆ ಹಾಕು. ಹೇ, ಶರ್ಟ್ಸ್ ಕೊಡ. ಈಗ ಒಂದು ಕೆಲಸ ಮಾಡೋಣ, ಇಬ್ರು ಸೂರ್ಯನ ಕಡೆ ನೋಡೋಣ, ಯಾರು ಜಾಸ್ತಿ ಹೊತ್ತು ನೋಡ್ತಾರೆ ಅಂತ. ಓಕೆನಾ? ನೋಡೆ. ಅಮ್ಮ, ಆಗ್ತಾ ಇಲ್ಲ. ನೋಡಿದ್ಯಾ, ಕರೆಕ್ಟಾಗಿ 10 ಸೆಕೆಂಡ್ ನೋಡೋಕ್ಕಲ್ಲ ನನ್ನ ಕೈಲಿ. ನಾನು ನೋಡು, ಇನ್ನೂ 1/2 ಗಂಟೆ ಬೇಕಾದ್ರೂ ಹಾಗೆ ನೋಡ್ತೀನಿ.
ನೀನ್ ಗ್ರೇಟ ನಾನ್ ಗ್ರೇಟ. ಓ ದೇವತೆ ನಿನ್ನ ಜೊತೆ ಶುರುವಾಯಿತು ನನ್ನ ಕಥೆ. ಪ್ರೀತಿಗೆ